ಆದರೆ ಅವರ ಭಕ್ತರನ್ನು ಪ್ರೀತಿಸುವಾಗ ನ್ಯಾಚುರಲ್ ಆಗಿ ಅವನಿಗೆ ನಮ್ಮ ಮೇಲೆ ಪ್ರೀತಿ ಬರ್ತದೆ. ನಿಮ್ಗೆ ಇನ್ನೊಂದು ಕತೆ ಹೇಳ್ತೇನೆ ನೋಡಿ, ಸ್ವಲ್ಪ ಸಾವಧಾನದಿಂದ ಕೇಳಿ, ಸ್ವಲ್ಪ ಬೇಗ ಬೇಗ ದೊಡ್ಡ ಕತೆ, ಸ್ವಲ್ಪ ಸ್ಪೀಡಾಗಿ ಸಣ್ಣದಾಗಿ ಹೇಳ್ತೇನೆ. ಒಬ್ಬ ಒಳ್ಳೆ ಗುರುಗಳಿದ್ದರು, ರಾಮ ಭಕ್ತರು, ಪರಮ ರಾಮ ಭಕ್ತರು. ಆ ರಾಮ ಭಕ್ತರು ಬಂದು ಅವರಿಗೊಬ್ಬ ಶಿಷ್ಯ ಇದ್ದ. ಶಿಷ್ಯನಿಗೆ ಏನು ಗೊತ್ತಿಲ್ಲ, ಶಿಷ್ಯನಿಗೆ ಗೊತ್ತಿರೋದು ಗುರುಗಳೊಬ್ಬರೇ. ಮತ್ತೆ ನಮ್ಮ ಗುರುಗಳು ಏನು ಮಾಡ್ತಾರೆ, ಏನು ಪೂಜೆ ಮಾಡ್ತಾರೆ, ಏನು ನೈವೇದ್ಯ ಮಾಡ್ತಾರೆ, ಯಾವುದು ಮಂತ್ರ ಹೇಳ್ತಾರೆ, ಯಾವುದು ಸ್ತೋತ್ರ ಹೇಳ್ತಾರೆ, ಯಾರ ಬಗ್ಗೆ ಹೇಳ್ತಾರೆ, ಏನು ಯಾವುದ್ರ ಬಗ್ಗೆನೂ ಕೂಡ ಮನಸ್ಸಲ್ಲಿಲ್ಲ. ಗುರುಗಳಿಗೆ ಸೇವೆ ಮಾಡಬೇಕು, ರಾತ್ರಿ ಹಗಲು ಗುರುವಿನ ಮೇಲೆ ಪ್ರೀತಿ, ಗುರುವಿಗೆ ಸೇವೆ ಮಾಡೋದು. ಒಂದು ಏನು ಗೊತ್ತಿಲ್ಲದ ಸ್ವಲ್ಪ ಮುಗ್ಧ ಶಿಷ್ಯ, ಏನು ಹೆಚ್ಚಿನ ಜ್ಞಾನ ಇಲ್ಲ, ಆದರೆ ಗುರುವಿನ ಮೇಲೆ ಬಲವಾದ ನಂಬಿಕೆ. ಒಮ್ಮೆ ಗುರುಗಳು ಕಾಶಿ ಯಾತ್ರೆಗೆ ಹೋದರು, ಕಾಶಿ ಯಾತ್ರೆಗೆ ಹೋದರು, ಶಿಷ್ಯ ಇಲ್ಲಿ ಮನೆಯಲ್ಲಿ ಬಿಟ್ಟು ಹೋದರು. ಶಿಷ್ಯನಿಗೆ ಬೆಳಗತ್ತು ನೋಡಪ್ಪ ದೇವರಿಗೆ, ಉತ್ಕೃಷ್ಟ ಉತ್ಕೃಷ್ಟ ಗೋವಿಂದ ಉತ್ಕೃಷ್ಟ ಗರುಡ ಧ್ವಜ ಈ ಮಂತ್ರಗಳನ್ನೆಲ್ಲ ಇಲ್ಲಿ ಸುಪ್ರಭಾತಲ್ಲೇ ಹೇಳಿ ಅಭಿಷೇಕ ಮಾಡು, ಅಭಿಷೇಕ ಆದಮೇಲೆ ನೈವೇದ್ಯ ಮಾಡಬೇಕು, ನೈವೇದ್ಯ ಆದಮೇಲೆ ಅವರಿಗೆ ವಿಶ್ರಾಂತಿ ಕೊಡಬೇಕು, ಹೀಗೆಲ್ಲ ಹೇಳಿದರೆ ಶಿಷ್ಯನಿಗೆ ಅರ್ಥ ಆಗುವ ಪರಿಸ್ಥಿತಿಯಲ್ಲಿಲ್ಲ. ಶಿಷ್ಯ ಅಷ್ಟೊಂದು ಬುದ್ಧಿವಂತನಲ್ಲ. ನೀವು ಸಾಮಾನ್ಯ ಭಾಷೆಯಲ್ಲಿ, ಲೌಕಿಕ ಭಾಷೆಯಲ್ಲಿ ಹೇಳಿದರೆ, ನೋಡಪ್ಪ ದೇವರನ್ನು ಬೆಳಿಗ್ಗೆ ಎಬ್ಬಿಸು, ಬೆಳಿಗ್ಗೆ ಎಬ್ಬಿಸಿದ ಮೇಲೆ ಸ್ನಾನ ಮಾಡಿಸು, ತುಂಬ ತಂಪಾಗಿದ್ದರೆ ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಸು, ತುಂಬ ಬಿಸಿ ಬಿಸಿ ಇದ್ದರೆ ಒಳ್ಳೆ ತಣ್ಣೀರಲ್ಲಿ ಸ್ನಾನ ಮಾಡಿಸು, ಸ್ನಾನ ಎಲ್ಲ ಆಗಿದ್ಮೇಲೆ ಒಳ್ಳೆ ಮುಖ ಎಲ್ಲ ಉಜ್ಜಿ, ಒಳ್ಳೆ ಬೈರಸಲ್ಲಿ ದೇವರಿಗೆ ಉಜ್ಜಿ, ಒಳ್ಳೆ ಹೂವೆಲ್ಲ ಇದ್ದರೆ ಹಾಕಿಬಿಟ್ಟು ದೇವರಿಗೆ ಊಟ ಬಡಿಸು, ಊಟ ಬಡಿಸಿ ದೇವರು ಊಟ ತಿಂದ ಮೇಲೆ ನೀನು ಸ್ವಲ್ಪ ಊಟದ ಮಾಡು ಅಂತೇಳಿ ಹೇಳಿದರು ಗುರುಗಳು ಶಿಷ್ಯನಿಗೆ. ಕಾಶಿಗೆ ಹೋಗೋ ಮುಂಚೆ ಗುರುಗಳೇನು ಸ್ವಲ್ಪ ಹೊತ್ತಲ್ಲೇ ಕಾಶಿಗೆ ಹೊರಡ್ತಿದ್ದಾರೆ. ಶಿಷ್ಯನಿಗೊಂದು ಭಯ, ಏನು ಒಳಗೆ ರಾಮದೇವರಿದ್ದಾರೆ, ರಾಮನ ಮೂರ್ತಿ ಇದೆ, ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಅಲಂಕಾರ ಮಾಡಿಸ್ಬೇಕು. ಇಷ್ಟರವರೆಗೆ ಒಳಗೆ ಬಂದದ್ದು ಇಲ್ಲ ಗೊತ್ತಿಲ್ಲ. ಗುರುಗಳ ಬಟ್ಟೆ ಒಗೆಯೋದು, ಗುರುಗಳಿಗೆ ಕೂತ್ಕೊಳ್ಳಿಕ್ಕೆಲ್ಲ ರೆಡಿ ಮಾಡೋದು, ಇದೇ ಕೆಲಸ ಗುರುಗಳಿಗೆ ಮಸಾಜ್ ಮಾಡೋದು, ಇದೇ ಕೆಲಸ ಅವನಿಗೆ. ಸೊ ಗುರುಗಳು ಹೊಸತಾಗಿ ಒಂದು ಕೆಲಸ ಕೊಟ್ಟು ಸೇವೆ ಕೊಟ್ಟಿದ್ದಾರೆ ಮಾಡಬೇಕು, ರಾಮದೇವರನ್ನು ವಿಗ್ರಹ ಕೂಡ ಕೊಟ್ಟಿದ್ದಾರೆ. ಹಾಗೆ ಗುರುಗಳನ್ನೆಲ್ಲ ಗುರುಗಳ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದಾನೆ. ಗುರುಗಳು ಕಾಶಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ. ಗುರುಗಳು ಹೊರಡುವಾಗ ಮತ್ತೊಮ್ಮೆ ಕರೆದ್ರು ಶಿಷ್ಯನನ್ನು, ನೋಡು ಆಶ್ರಮ ಈ ಮಠಗಳಂತ ಹೇಳಿದರೆ ಸುಮ್ಮನೆ ತುಂಬ ಮಂದಿ ಬಂದು ಬಂದು ತಿಂದು ತಿಂದು ಹೋಗ್ತಾರೆ. ಕೆಲವು ಇದು ದೇವಸ್ಥಾನಗಳಲ್ಲಿ ಕೊನೆಗೆ ಪ್ರಸಾದ ಹಾಕಿ ಏನು ರೆಡಿಯಾಗುವಾಗ ಕೆಲವರು ಹೋಗ್ತಾರೆ. ಮಂಗಳಾರತಿ ಬೆಲ್ಲ ಕೇಳಿದರೆ ಹಾಂ ಈಗ ಬಜಿಲ್ ಕೊಡ್ತಾರೆ ಅಂತೆಲ್ಲ, ನಾವು ಮಕ್ಕಳಿರುವಾಗೆಲ್ಲ ಹಾಗೇನೆ ಮಾಡ್ತಿದ್ದೆ, ಓಡ್ತೇವೆ ಎಲ್ಲ. ಸೊ ಕೊನೆಗೆಲ್ಲ ಹೋಗ್ತಾರೆ. ಹಾಗೆಲ್ಲ ಇದಾಗಬಾರ್ದು. ಹಾಗೆಲ್ಲ ಎಷ್ಟೋ ಆಶ್ರಮ ಅಂತ ಹೇಳಿದರೆ ಈ ರೀತಿಯ ಒಂದು ಅವಕಾಶಗಳನ್ನು ತಗೊಳ್ಳೋ ಜನ ತುಂಬ ಮಂದಿ ಇದ್ದಾರೆ. ಹಾಗೆಲ್ಲ ಆಗಬಾರ್ದು. ನೋಡು ಬಂದವರಿಗೆ ಯಾರೇ ಆಗಲಿ, ರಾಮದೇವರನ್ನು ಬಿಟ್ಟು ಇನ್ನು ಯಾರೇ ಬರಲಿ, ಸೇವೆ ಮಾಡಬೇಕು, ಪ್ರಸಾದ ತಿನ್ನಬೇಕು. ಸೇವೆ ಮಾಡದೆ ಯಾರಿಗೂ ಪ್ರಸಾದ ಕೊಡಬಾರ್ದು. ಯಾವುದೋ ಒಂದು ಸೇವೆ ಮಾಡಬೇಕು. ಅವರು ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಬಗ್ಗೆ ಹಾಡಬೇಕು, ಅಥವಾ ಭಗವಂತನ ನೆಲವನ್ನು ಒರೆಸೋದ. ಭಗವಂತನ ಸೇವೆಯಲ್ಲಿ ದೊಡ್ಡ ಸೇವೆ ಇದು, ಸಣ್ಣ ಸೇವೆ ಅದೆಲ್ಲ ಇಲ್ಲ, ಎಲ್ಲ ಒಂದೇ. ನೀವು ಮಾಡುವ ಪ್ರೀತಿಗೆ ಅದರ ವ್ಯಾಲ್ಯೂ ಅಷ್ಟೇ. ಆದರೆ ಯಾವ ಭಾವದಲ್ಲಿ ನೀವು ಮಾಡಿದರೆ ಅದನ್ನು ಕೃಷ್ಣ ನೋಡ್ತಾನೆ ವಿನಃ, ನೀನು ಪಾತ್ರ ತೊಳೆದದ್ದು, ನೀನು ನನಗೆ ಮಾಲೆ ಕಟ್ಟಿದ್ದು, ನೀನು ನನಗೆ ಪೂಜೆ ಮಾಡಿದ್ದು, ಅಥವಾ ನೀನು ನನ್ನ ಬಗ್ಗೆ ಹೇಳಿದ್ದು, ಅದಲ್ಲ. ನೀನು ಅದರೊಳಗೆ ನೀನು ಎಷ್ಟು ಪ್ರೀತಿಯನ್ನು ನನಗೆ ತುಂಬಿಸಿಟ್ಟಿದ್ಯಾ ಅದು ಕೃಷ್ಣ ನೋಡ್ತಾ ಇರ್ತಾನೆ. ಹಾಗೆ ಹೇಳಿದರು, ನೋಡಪ್ಪ ಬಂದವರೆಲ್ಲ ಸುಮ್ಮನೆ ಬಂದವರಿಗೆಲ್ಲ ತಿಂಡಿ ಕೊಟ್ಟು ಆಶ್ರಮದಲ್ಲಿ ಮಲಗಿ ರಾತ್ರಿ ಆಗಲು ಮಲಗಿ ತಿನ್ನುವವರೆಲ್ಲ ಬರ್ತಾರೆ, ತುಂಬ ಜಾಗ್ರತೆ ಆಗಿರಬೇಕು. ಯಾರೇ ಬರಲಿ, ರಾಮನನ್ನು ಬಿಟ್ಟು ಯಾರೇ ಬರಲಿ, ಸೇವೆ ಮಾಡಿ ಪ್ರಸಾದ ತಿನ್ನಬೇಕು ಅಂತೇಳಿ ಗುರುಗಳು ಕಾಶಿಗೆ ಹೊರಟು ಬಿಟ್ಟರು. ಪ್ಯಾಕ್ ಮಾಡಿದರು, ಕಾಶಿಗೆ ಹೊರಟರು. ಕಾಶಿಗೆ ಹೊರಟಾಗ ಪಾಪ ಮರುದಿವಸ ಹೊಸ ಕೆಲಸ ಪ್ರಾರಂಭ ಆಗಿದೆ. ಬೆಳಗತ್ತ ರಾಮನನ್ನು ಒಳ್ಳೆ ಸ್ನಾನ ಎಲ್ಲ ಮಾಡಿಸಿದ, ಸ್ನಾನ ಮಾಡಿಸಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ. ಗುರುಗಳು ಹೇಗೆಲ್ಲ ಮಾಡ್ತಾರೆ ನೋಡ್ತಾ ಇರ್ತಾನೆ. ಮಾಡಿದ, ಇದೇ ರೀತಿ ಮಾಡಿದ, ದೇವರಿಗೆಲ್ಲ ಹೊಸ ಬಟ್ಟೆ ಎಲ್ಲ ಹಾಕಿ ನೈವೇದ್ಯ ಮಾಡಲಿಕ್ಕೆ ಹೋದ, ಅಡುಗೆ ಮಾಡಲಿಕ್ಕೆ ಹೋದ. ದೇವರಿಗೆ ಅಡುಗೆ ಎಲ್ಲ ಆಯಿತು, ಅಡುಗೆ ಮಾಡಿ ಪ್ಲೇಟ್ ತೊಗೊಂಡು ಬಂದ ದೇವರಿಗೆ, ದೇವರ ಮುಂದೆ ಇಟ್ಟ. ದೇವರಿಗೆ ಊಟ ಎಲ್ಲ ರೆಡಿ ಆಯಿತು, ಊಟ ಮಾಡಿ ಅಂತ ಹೇಳಿದ. ಗೊತ್ತಿಲ್ಲ ಪಾಪ ಅವರು ಅಂಗಾನಿ ಎಸ್ ಸಕಲೇಂದ್ರಿಯ ವೃತ್ತಿ ಮಂತಿ ಅಂತ, ಕಣ್ಣಲ್ಲೇ ದೇವರು ತಿಂತಾರ ಅದೆಲ್ಲ ಗೊತ್ತಿಲ್ಲ. ದೇವರೀಗ ಊಟ ಮಾಡಬೇಕು, ಪ್ಲೇಟ್ ಇಟ್ಟ. ಹೇಳಿದರು ಪ್ಲೇಟ್ ಇಡು, ದೇವರಿಗೆ ಇಡು, ಪ್ರೀತಿಯಿಂದ ಭಕ್ತಿಯಿಂದ ಹೇಳು, ದೇವರೇ ಸ್ವೀಕರಿಸಿ ಅಂತ ಹೇಳು, ತಪ್ಪದೇ ತಗೊಳ್ತಾನೆ ದೇವರು ಅಂತ ಹೇಳಿದರು. ಏನಂದ್ಕೊಂಡು ದೇವರು ನಮ್ಮ ಹಾಗೆನೇ ಊಟ ಎಲ್ಲ ಮಾಡಿ ದೇವರು ಪ್ರಸಾದ ಸ್ವಲ್ಪ ಇಡ್ತಾರೆ, ನೀನು ಆಮೇಲೆ ದೇವ್ರು ತಿಂದ ಮೇಲೆ ತಿನ್ನಬೇಕು, ಅದಕ್ಕಿಂತ ಮುಂಚೆ ತಿನ್ನಬಾರ್ದು ಅಂತೇಳಿ. ಏನು ಇವು ಹೇಗೆ ಆಲೋಚನೆ ಮಾಡಿದ್ದ, ದೇವರು ಫುಲ್ಲು ತಿಂತಾರೆ, ಮತ್ತೆ ಗುರುಗಳು ಸ್ವಲ್ಪ ಕೊಡ್ತಾರಲ್ಲ, ಅಷ್ಟು ನಮಗೆ ಬ್ಯಾಲೆನ್ಸಲ್ಲಿ ಇರ್ತಾರೆ, ಅದು ಮತ್ತೆ ನಾವು ತಿನ್ನುವುದು ಅಂತೇಳಿ. ಹಾಗೆ ನೋಡ್ತಾನೆ, ಪ್ಲೇಟ್ ದೇವರ ಹತ್ರ ಇಟ್ಟಾಯಿತು, ಬಾಗಿಲಲ್ಲಿ ಹಾಕಿದ್ದಾನೆ.
ಅರ್ಧ ಗಂಟೆ ದೇವರಿಗೆ ಟೈಮ್ ಕೂಡ ಕೊಟ್ಟಿದ್ದಾನೆ, ಬೇಗ ತಿನ್ನಿ, ನನಗೂ ಹಸಿವು ಆಗ್ತುಂಟು, ಬೆಳಿಗ್ಗೆ ನಾನು ಕೂಡ ಏನು ತಿನ್ನಲಿಲ್ಲ, ನೀವು ತಿನ್ನದೆ ನನಗೂ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ನಾನು ಹಸಿವಲ್ಲೇ ಇದ್ದೇನೆ ಅಂತೇಳಿ. ಅಪ್ಪ ಅರ್ಧ ಗಂಟೆ ಆಯಿತು, ಬಾಗಿಲು ತೆಗ್ದ, ಬಾಗಿಲು ತೆರೆಯುವಾಗ ಎಲ್ಲ ಹಾಗೇನೆ ಉಂಟು, ಏನು ಪದಾರ್ಥಗಳು ಯಾವುದು ಕೂಡ ಕಡಿಮೆ ಆಗಲಿಲ್ಲ. ಭಗವಂತ ಹೇಗೆ ಸ್ವೀಕಾರ ಮಾಡೋದು ಅಂತ ಹೇಳಿದ್ರೆ ನೀವೆಲ್ಲ ನೋಡಿರಿ, ಕೇಳಿರಬೇಕು. ಈಗ ನಾನೀಗ ಈ ಬುಕ್ಕಲ್ಲಿ ಒಂದು ಶ್ಲೋಕವನ್ನೇ ಓದ್ತೇನೆ, ದ್ವಾರಕಾ ನಿಲಯ ಅಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಮ್ ಅಂತೇಳಿ ಶರಣಾಗತ ಅಂತ ಒಂದು ಶ್ಲೋಕ ಹೇಳ್ತೇನೆ. ಹೇಳಿದ ಶ್ಲೋಕ ಈಗ ಎಲ್ಲುಂಟು? ನನ್ನ ಮನಸ್ಸಲ್ಲಿ ಉಂಟು. ಆದರೆ ಈ ಬುಕ್ಕಲ್ಲಿಲ್ವಾ? ಬುಕ್ಕಲ್ಲಿ ಕೂಡ ಉಂಟು. ಬುಕ್ಕಲ್ಲಿದ್ರೆ ನನ್ನ ಮನಸ್ಸಲ್ಲಿ ಹೋಗೋದೇ ಇರ್ತದ? ಇಲ್ಲ, ಇದರೊಂದು ಸೂಕ್ಷ್ಮದ ಒಂದು ಕಾಪಿ ಬಂದು ನನ್ನ ಮನಸ್ಸಲ್ಲಿ ಬಂದಿದೆ ಅಷ್ಟೆ. ನಾನು ಈ ಶ್ಲೋಕವನ್ನು ನನ್ನ ಮನಸ್ಸಲ್ಲಿ ಗ್ರಹಿಸಿದ್ದೇನೆ, ಆದ ಕಾರಣಕ್ಕಾಗಿ ಇದು ಬುಕ್ಕಲ್ಲಿ ನೋಡೋದಿಲ್ಲ, ಬುಕ್ಕಿನ ಹಾಳೆಯಲ್ಲಿ ಬರುವುದಿಲ್ಲ ಅಂತ ಹಾಗೇನಿಲ್ಲ. ಬುಕ್ಕಿನ ಹಾಳೆಯಲ್ಲಿ ಹಾಗೇನೆ ಉಂಟು, ಆದರೆ ನನ್ನ ಮನಸ್ಸಲ್ಲಿ ಕೂಡ ಉಂಟು. ಹಾಗೆಯೇ ನಾವು ದೇವರಿಗೆ ಒಂದು ನೈವೇದ್ಯ ಅಂತ ಇಟ್ಟಾಗ ಅದು ಆ ನೈವೇದ್ಯದ ಆಹಾರ ದೇವರ ಹೊಟ್ಟೆಗೆ ಹೋಗ್ತದೆ, ದೇವರ ಹೊಟ್ಟೆ ತುಂಬುತ್ತದೆ. ಆದರೆ ಅಲ್ಲಿ ಮತ್ತೆ ಪ್ಲೇಟಲ್ಲಿ ಕೂಡ ಹಾಗೇನೆ ಇರ್ತದೆ. ಅದರೊಂದು ಸೂಕ್ಷ್ಮವಾದ ನಿಮ್ಮ ಪ್ರೇಮ ಭಾವಗಳೆಲ್ಲ ದೇವರಿಗೆ ಗೊತ್ತುಂಟು. ಈ ಒಂದು ಇದನ್ನು ಎಷ್ಟು ಕಷ್ಟ ಮಾಡಿ ಮಾಡಿದ್ದಾರೆ, ಒಂದು ಗುಜ್ಜೆ ಕಜಿಪು ನೈವೇರಿ ಮಾಡಿದರೆ ಮುದುವರಿಗೆ ಗೊತ್ತಾಗ್ತದೆ ಇದನ್ನು ಎಷ್ಟು ಕಷ್ಟ ಮಾಡಿ ಚಿಕ್ಕಿರ್ತಾರೆ, ಎಷ್ಟು ಕಷ್ಟಪಟ್ಟು ಕಟ್ ಮಾಡಿರ್ತಾರೆ. ಅಥವಾ ಒಂದು ಪತ್ರೊಡ್ಡೆ ಮಿನಿ ಮಾಡಿದರೆ ಪತ್ರೊಡ್ಡೆಗೆಲ್ಲ ಟೈಮ್ ಅದಕ್ಕಲ್ಲ, ಅದಕ್ಕೆ ಎಷ್ಟು ಕಷ್ಟ ಉಂಟು ಒಂದು ಪತ್ರೊಡ್ಡೆ ಮಾಡಬೇಕಾದ್ರೆ ದೇವರಿಗೆ ಗೊತ್ತುಂಟು. ಇದು ಪತ್ರೊಡ್ಡೆ ಮಾಡಲಿಕ್ಕೆ ಎಷ್ಟು ಕಷ್ಟ, ಪಾಪ ನನಗೋಸ್ಕರ ಎಷ್ಟು ಕಷ್ಟ ಮಾಡಿದ್ದಾರೆ, ಇದನ್ನು ಈ ಎಲೆಯಿಂದ ಆ ಕಾಶಿಟ್ಟಿಂದ ಆ ಮೂಲೆಯಿಂದ ಹೋಗಿ ತೊಗೊಂಡು ಬಂದಿದ್ದಾರೆ ನಿನ್ನೆ ಸಾಯಂಕಾಲ, ಆಮೇಲೆ ತೊಳೆದ್ರು, ಆಮೇಲೆ ಈ ಮಸಾಲೆ ಎಲ್ಲ ಹಾಕಿ ಮಡಚಿ ಇದನ್ನು ಕಟ್ ಮಾಡಿ ಮತ್ತೆ ಸೆಕೆಯಲ್ಲಿ ಬೇಯಿಸಿ ಏನೆಲ್ಲ ಅದರ ಉಂಟು ಪ್ರೊಸೀಜರ್ ಕಷ್ಟಪಡಿ ಮಾಡಿರ್ತಾರೆ. ದೇವರಿಗೆ ಅದು ಗೊತ್ತುಂಟು ಎಷ್ಟು ಕಷ್ಟಪಟ್ಟು ನಾವು ಮಾಡಿದ್ದೇವೆ ಅಂತೇಳಿ. ಅದನ್ನು ಗ್ರಹಿಸ್ತಾನೆ, ಆ ಪ್ರೀತಿಯನ್ನು ಮಾತ್ರ ತಗೊಳ್ತಾನೆ. ನೀವೆಲ್ಲಿಯಾದರೂ ಅಂಗಡಿಯಿಂದ ತಗೊಂಡು ತಿನ್ನು ಅಂತೇಳಿಕ್ಕೆ ಅವನೇನು ಅಷ್ಟು ದರಿದ್ರನಲ್ಲ, ಹೋಗಿ ಬೇಗದ್ರೆ ತಿನ್ನಿಲ್ಲದ್ರೆ ಬಿಡು ಅಂತೇಳಿಕ್ಕೆ. ನಿಮ್ಮ ಒಳಗಿನ ಪ್ರೀತಿ ಅವನಿಗೆ ಬೇಕೇ ವಿನಃ ನೀವು ಕೊಟ್ಟಂಥ ಆಹಾರ ಏನು ಅಂತೇಳಿ ಗ್ರಹಿಸಲಿಕ್ಕೆ ಹೋಗುದಿಲ್ಲ. ಹಾಗೆ ಇವ ಏನು ಮಾಡಿದ್ದ, ಗುರುಗಳು ದೇವರಿಗೆ ಅರ್ಪಿಸಿದ್ದಾನೆ, ದೇವರು ಅರ್ಧ ಗಂಟೆ ಮೇಲೆ ಹೋಗ್ತಾನೆ, ಪ್ಲೇಟ್ ಆಗೇನೋ ಉಂಟು, ಅಯ್ಯೋ ಏನೋ ತಪ್ಪಾಗಿದೆ ದೇವರು ತಿನ್ನಲಿಲ್ಲ ಅಂತೇಳಿ ಮತ್ತೆ ದೇವರನ್ನು ಬೇಗ ತಿನ್ನು ಮಾರೆ ನನಗೆ ಹಸಿವಾಗ್ತಾ ಉಂಟು, ನನಗೋಸ್ಕರ ಆದರೂ ತಿನ್ನು ಅಂತೇಳಿ ಮತ್ತೆ ಬಾಗಿಲಾಕಿದ. ಮತ್ತೆ ಬಾಗಿಲಾಕಿ ಅರ್ಧ ಗಂಟೆ ನಂತರ ಹೋದ, ಮತ್ತೆ ದೇವರು ತಿನ್ನಲಿಲ್ಲ. ಅರ್ಧ ಗಂಟೆ ಆಯಿತು ದೇವರು ತಿನ್ನಲಿಲ್ಲ, ಮತ್ತೆ ಬೇಜಾರು, ಕಣ್ಣಲ್ಲಿ ನೀರು ಬರ್ತಾ ಉಂಟು, ಹಸಿವು ಕೂಡ ಆಗ್ತಾ ಉಂಟು, ದೇವರು ತಿಂತಾ ಇಲ್ಲ. ಮತ್ತೆ ರಾತ್ರಿ ಇಲ್ಲ, 24 ಗಂಟೆ ಇದೇ ಕೆಲಸ, ಅರ್ಧ ಗಂಟೆಗೊಮ್ಮೆ ಬಾಗಿಲು ತೆಗೆದು ತಿನ್ನಬಾರ್ದು ಅಂತ ಗುರುಗಳ ಮೇಲೆ ನಂಬಿಕೆ ಉಂಟು. ದೇವರು ತಿನ್ನದೆ ಮುಟ್ಟಬಾರ್ದು, ಅದು ತುಂಬ ದೃಢವಾಗಿ ಇಟ್ಟುಕೊಂಡಿದ್ದಾನೆ. ನೈವೇದ್ಯ ಆಗದ ಆಹಾರಗಳನ್ನು ತಿನ್ನಬಾರ್ದು. ಯಜ್ಞಶಿಷ್ಟಾಸನ ಸಂತೋ, ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಯಾವುದೇ ದೇವರಿಗೆ ಅದು ಅರ್ಪಿತವಾಗದಿದ್ದರೆ ಅದರಲ್ಲಿ ಪಾಪಗಳಿರ್ತದೆ, ದೇವರಿಗೆ ಕೊಡದೆ ತಿಂದರೆ ಅದರ ಪಾಪವನ್ನು ನಾವು ಇದು ಮಾಡಬೇಕು. ಅದು ಎಷ್ಟು ಪಾಪ ಅದನ್ನು ಆಹಾರನ, ಒಂದು ಇಷ್ಟು ಅನ್ನವನ್ನು ನಾವು ತಿನ್ನೋದಾದರೆ ಆ ರೈತ ಅದನ್ನು ಉಳುವಾಗ ಎಷ್ಟೋ ಕ್ರಿಮಿಗಳನ್ನು ಕೊಂದಿರ್ತಾನೆ. ಒಂದು ರೈತ, ಒಂದು ಮೀನು ಹಿಡಿಯುವವರು ವರ್ಷ ಇಡೀ ಮೀನು ಹಿಡಿದ್ರೆ ಎಷ್ಟು ಪ್ರಾಣಹಿಂಸೆ ಆಗ್ತದ, ಅಷ್ಟು ಪ್ರಾಣಹಿಂಸೆ ರೈತ ಉಳುವಾಗ ಆಗ್ತದಂತೆ. ಒಂದಿಷ್ಟು ಹಣದಲ್ಲಿರ್ತದೆ ಅಷ್ಟು ಪಾಪಗಳು, ಅವು ಉಳ್ತಾನೆ. ಕೆಮಿಕಲ್ಸ್ ಈಗಲೇ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅದರ ಹುಳಗಳು ಸಾಯ್ತದೆ, ಮತ್ತು ಅದನ್ನು ಕೆಲವು ನವಿಲುಗಳಲ್ಲಿ ತಿನ್ನಲಿಕ್ಕೆ ಬರುವಾಗ ಅದು ಸಾಯ್ತದೆ. ಹಾಗಾದ್ರೆ ಪಾಪ ಎಲ್ಲ ಅದರಲ್ಲಿ ಅನ್ನದಲ್ಲಿರ್ತದೆ. ನೈವೇದ್ಯ ಮಾಡಿದರೆ ಮಾತ್ರ ಅದು ನಾವು ಓಕೆ, ನೈವೇದ್ಯ ಮಾಡಿ ತಿಂದಾಗ ಅದರ ಎಫೆಕ್ಟ್ ನಮಗೆ ಬರ್ತದೆ. ಹಾಗೆ ಇವ ಅವನಿಗೆ ಗೊತ್ತು ನೈವೇದ್ಯ ಮಾಡಿದ್ರೆ ತಿನ್ನಬಾರ್ದು ಅಂತೇಳಿ, ಪಾಪ ರಾತ್ರಿ ಎಲ್ಲ ಇದೇ ಕೆಲಸ, ದೇವರಿಗೆ ಇಡುವುದು ಮತ್ತು ಅರ್ಧ ಗಂಟೆಗೆ ಆಯಿತು ಮತ್ತು ತೆಗೆಯುವುದು, ಅದು ದೇವರು ತಿನ್ನಲೇ ಇಲ್ಲ. ಬೆಳಿಗ್ಗೆವರೆಗೆ ಅದು ಹಾಗೇನೇ ಇತ್ತು. ಪಾಪ ಮರುದಿವಸ ಹಾಗೇನೆ ಪ್ಲೇಟಲ್ಲಿ ಇಟ್ಟದ್ದು ಹಾಗೇನೋ ಉಂಟು. ತುಂಬ ಕೂಗ್ತಾ ಇದ್ದಾನೆ, ಗುರುಗಳ ಹತ್ರ ಹೋಗಿ ಕೇಳಲಿಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿರಬೇಕು, ನಮ್ಮ ದೇವರು ತಿನ್ನಲಿಲ್ಲ ಅಂತ ಹೇಳಿದರೆ ಏನಾದರೂ ಅಲ್ಲಿ ಏನೋ ಒಂದು ಆಗಿರಬೇಕು ಅಂತೇಳಿ ನೋವಾಗ್ತಾ ಉಂಟು. ಮರುದಿವಸ ಮತ್ತೆ ದೇವರಿಗೆ 3 ಗಂಟೆ ಬಿಸಿ ಬಿಸಿ ಮಾಡಿ ಬಿಸಿಯಾಗಿ 3 ಗಂಟೆ ಒಳಗೆಲ್ಲ ಕೊಡಬೇಕಪ್ಪ ಅಂತೇಳಿ ಎಲ್ಲ ಹೇಳಿದ್ದಾರೆ. ಒಂದು ಯಾಮದೊಳಗೆ ಎಲ್ಲ ರೆಡಿ ಮಾಡಿ ಕೊಡಬೇಕು ದೇವರಿಗೆ ಅಂತೇಳಿ. ಇದು ಈಗ ತಣ್ಣಗಾಗಿದೆ, ಇದು ಬೇಡ ದೇವರಿಗೆ, ಇನ್ನೊಂದು ವಸ್ತು ನೈವೇದ್ಯ ಮರುದಿವಸ ಮಾಡಿದ್ದಾನೆ. ಮರುದಿವಸ ಮಾಡಿದರೆ ಸೀತಾದೇವಿ ಪಾಪ ಅಲ್ಲಿ ಯಾಕ್ರಿ ಸುಮ್ಮನೆ ಕಷ್ಟ ಕೊಡ್ತಿರೋ ಭಕ್ತರನ್ನು, ಹೋಗಿ ತಿಂದು ಬನ್ನಿ ಅಂತೇಳಿ, ಸರಿ ನೀನು ಬರೋದಾದ್ರೆ ನಾವು ಹೋಗೋಣ ಎಲ್ಲ ಸೇರಿ ಹೋಗೋಣ ಅಂತೇಳಿ ರಾಮದೇವರು ವೈಕುಂಠದಿಂದ ಹೊರಟು ಬಿಟ್ರು. ಹೊರಟು ಬಿಟ್ಟು ಮನೆಗೆ ಬಂದಿದ್ದಾರೆ, ರಾಮದೇವರು ಹೊರಗಡೆ ನಿಂತಿದ್ದಾರೆ, ಲಕ್ಷ್ಮಣ ದೇವರು ಬಂದಿದ್ದಾರೆ, ಸೀತಾದೇವಿನೂ ಬಂದಿದ್ದಾರೆ ಊಟಕ್ಕೆ, ಹನುಮಂತ ದೇವರು ಕೂಡ ಹೊರಗೆ ಬಂದು ನಿಂತಿದ್ದಾರೆ. 4 ಮಂದಿವರೆಗಿದ್ದಾರೆ, ಇವ ಪ್ಲೇಟ್ ರೆಡಿ ಮಾಡಿದ್ದಾನೆ. ರೆಡಿ ಮಾಡಿದಾಗ ರಾಮ ಗಾಂಡಿ ಇವನ್ನು ಇಟ್ಕೊಂಡು ರತ್ನ ಕಿರೀಟ ದಾರಿ ಹಾಕ್ಕೊಂಡು ಮಾಲೆಗಳನ್ನ ನೀಲಮೇಘ ಶ್ಯಾಮ ವರ್ಣನಾಗಿ ನಿಂತಿದ್ದಾನೆ. ಬಿಳಿಯ ಒಂದು ತಾವರೆ ಹೂವಿನಾಗೆ ಅದರೊಟ್ಟಿಗೆ ಲಕ್ಷ್ಮಣ ಇದ್ದಾನೆ. ತುಂಬ ಸೌಂದರ್ಯವತಿಯಾಗಿರ್ತಕ್ಕಂಥ ಕುಸುಮದಂತಿರುವಂತಹ ಹೆಣ್ಣು ಆ ಕೋಮಲಾಂಗಿ ಸೀತೆ ಅಲ್ಲಿ ಹತ್ತಿರದಲ್ಲಿದ್ದಾರೆ.
ಮಹಾಭಕ್ತನಾದ ಆಂಜನೇಯ ಸ್ವಾಮಿ ಕೂಡ ಹಿಂದೆ ಇದ್ದಾನೆ, ನೋಡ್ತಾನೆ ಪ್ಲೇಟ್ ರೆಡಿಯಾಗಿದೆ, ರಾಮದೇವರು ರಾಮನ ಕರೀತಾ ಇದ್ದಾನೆ, ಬಾ ಬೇಗ ಊಟ ಮಾಡು, ನಾನು ನಿನ್ನೆಲ್ಲ ಊಟ ಮಾಡಲಿಲ್ಲ, ಇವತ್ತು ನನಗೋಸ್ಕರ ಆದರೂ ನೀನು ಊಟ ಮಾಡು, ಮತ್ತು ಗುರುಗಳು ಬಂದಮೇಲೆ ನಾವು ಮಾತಾಡಿಕೊಳ್ಳೋಣ, ನೀವು ನೋಡಿಕೊಳ್ಳಿ ಈಗ ಬಾ ಅಂತ ಕರೆ. ಇವಾಗ ರಾಮದೇವರು ಇವ ಬೆಲ್ಲೊಡೆದ ದೇವರನ್ನು ಕರೆಯುತ್ತಿರುವಾಗ ರಾಮದೇವರು ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಆಹಾ ಇವನಿದ್ದಾನೆ ರಾಮ ಅಂತೇಳಿ ಮನಸ್ಸಿಗೆ ಆಯಿತು. ರಾಮ ನೀನೇನಾ ಅಂತ, ನಾನೇ ರಾಮ ಅಂತ ಹೇಳಿದ ರಾಮದೇವರು. ಬಾ ಬಾ ನೀನೊಬ್ಬನ ಒಳಗೆ ಬಾ ಅಂತ ಹೇಳಿದ್ರು, ಒಬ್ಬ ಒಳಗೆ ಬಾ ಅಂತೇಳಿ. ಸರಿ ರಾಮದೇವರು ರಾಮದೇವ್ರನ್ನ ಕರ್ಕೊಂಡು ಬಂದ, ಕೂತ್ಕೋ ಕೂತ್ಕೋ ಇಲ್ಲೇ ಕೂತ್ಕೋ, ನಾನು ಕೂಡ ತಿನ್ನಲಿಲ್ಲ, ಬೇಗ ಬೇಗ ತಿಂದು ಮತ್ತೆ ನಾವೆಲ್ಲ ತಿನ್ನೋಣ ಅಂತ. ಅವ್ರಿಗೆ ಹೇಳಿದ್ರು ನಿಮ್ಗೆಲ್ಲರಿಗೆ ಪ್ರಸಾದ ಉಂಟು, ಹನುಮಂತ ದೇವರು ಇದ್ದಾರೆ, ಲಕ್ಷ್ಮಣ ದೇವರು ಇದ್ದಾರೆ, ಸೀತಾಮಾತೆ ಇದ್ದಾರೆ, ಎಲ್ಲರಿಗೆ ಪ್ರಸಾದ ಉಂಟು, ನೀವು ವೆಯ್ಟ್ ಮಾಡಿ ದೇವರು ತಿಂದ ಮೇಲೆ ನಾವು ತಿನ್ಬೇಕು, ಅಂದಾಗ ಮುಂಚೆ ತಿನ್ಲಿಕ್ಕಿಲ್ಲ ಅಂತೇಳಿ. ಪಾಪ ಇವ ನೋಡ್ತಾ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಹನುಮಂತ ನೋಡಿ ತುಂಬ ಖುಷಿಯಾಯಿತು, ಒಬ್ಬ ಇವನ ಹತ್ರ ಒಳ್ಳೆ ಕೆಲಸ ಮಾಡಿಸ್ಬೋದು ಅಂತೇಳಿ ಹನುಮಂತ ನೋಡಿ ತುಂಬ ಖುಷಿಯಾಯಿತು. ಸೀತಾ ಮಾತೆ ಕೂಡ ಇದ್ದಾಳೆ, ಇವತ್ತು ಅಡಿಗೆ ಮಾಡಿದ್ದಾನೆ. ಸರಿ ಸೀತಾದೇವಿಯನ್ನು ರಾಮದೇವ್ರು ನೋಡಿದ್ರು, ಏ ಸೀತೆ ನಿನ್ನ ಪಾಪ ನಿನ್ನೇನು ತಿನ್ನಲಿಲ್ಲ, ನೀನು ಸರ್ವಿಸ್ ಮಾಡಬಾ ಅಂತೇಳಿ ಸೀತಾದೇವಿಯನ್ನು ಮೊದಲು ರಾಮದೇವರೇ ಸರ್ವಿಸ್ಗೆ ಸಿಲೆಕ್ಟ್ ಮಾಡಿದರು. ಸೀತಾದೇವಿ ರಾಮದೇವ್ರು ನೋಡಿ ನೋಡಿ ಏನು ತಿನ್ನಬೇಕು ಅಂತೇಳಿ ಎಲ್ಲ ಹಾಕಿದ್ದಾಳೆ. ಇವ ಹತ್ರದಲ್ಲೇ ಈ ಭಕ್ತ ನೋಡ್ತಿದ್ದಾನೆ, ಶಿಷ್ಯ ನೋಡ್ತಿದ್ದಾನೆ, ಎಲ್ಲಿ ಹಾಕಿದ್ಮೇಲೆ ಒಂದೊಂದು ಚಪಾತಿ ಎಲ್ಲ ಹಾಕ್ತಿದ್ದಾರೆ ಒಂದೊಂದು ದೇವರಿಗೆ, ಆ ಚಪಾತಿಗೆ ಒಂದು ಚಪಾತಿಗೆ ಸ್ವಲ್ಪ ಸಬ್ಜಿ ಸ್ವಲ್ಪ ಕೋಸಂಬರಿ, ಅವ್ರಿಗೆ ಏನೇನು ಬೇಕಾ ಪಾನಕ ಆದಿದ್ದಂಥ ದೇವ ಒಂದೊಂದೇ ರೆಡಿ ಮಾಡ್ತಿದ್ದಾಳೆ. ಇವರು ಒಂದೊಂದೇ ತಿಂತಾ ಇದ್ದಾರೆ, ತುಂಬ ರುಚಿ ಉಂಟು ತುಂಬ ರುಚಿ ಉಂಟು ಅಂತ ಹೇಳ್ತಾ ಇದ್ದಾರೆ, ತಿಂತಾ ಇದ್ದಾರೆ ತಿಂತಾ ಇದ್ದಾರೆ. ಇವೊಮ್ಮೆ ಒಂದು ಪ್ಲೇಟ್ ಕೂಡ ನೋಡ್ತಾ ಇದ್ದಾನೆ, ನನಗೆ ಉಂಟ ಇಲ್ವೋ ಅಂತೇಳಿ ರಾಮದೇವರು ಖುಷಿಯಲ್ಲಿ ತಿಂತಾ ಇದ್ದಾರೆ. ಅಬ್ಬ ಇವಳಿಗೆ ಈ ಸರ್ವಿಸ್ಗಿನ್ನು ಪರ್ಮನೆಂಟ್ ಮಾಡೋಣ ಅಂತೇಳಿ ಒಳ್ಳೆ ಹಾಕಿದ್ರು. ನಿನ್ನೆ ನಾನು 24 ಗಂಟೆ ತಿನ್ನು ಅಂತ ಕರೆಯುವಾಗ ತಿನ್ನಲೇ ಇಲ್ಲ, ಈಗ ಹಾಕಿದ್ದನ್ನೆಲ್ಲ ತಿಂತಾ ಇದ್ದಾರೆ ಅವರು ಕಣ್ಣ ಮುಂದೆ. ಇವಳಿಗೆ ಸರ್ವಿಸ್ ಮಾಡಲಿಕ್ಕೆ ಒಳ್ಳೆ ಗೊತ್ತುಂಟು, ಇವಳನ್ನು ಇಲ್ಲಿ ಕೆಲಸಕ್ಕೆ ಇವಳಿಗೆ ಇದೇ ಕೆಲಸ ಕೊಡೋಣ ಅಂತೇಳಿ. ಸರಿ ಇನ್ನು ಇವರು ಇಬ್ಬರು ನಿಂತಿದ್ದಾರೆ, ರಾಮನ ಮಹಾಪ್ರಸಾದಕ್ಕೋಸ್ಕರ ಕಾದಿದ್ದಾರೆ. ಅನ್ನೋದು ಪಾಪ ಹುಡುಗ ನಿನ್ನೇನು ತಿನ್ನಲಿಲ್ಲ, ನೀನು ಕೂತ್ಕೋ ಅಪ್ಪ ಹತ್ತಿರದಲ್ಲೇ ಕೂತ್ಕೊಳ್ಳಿ ಅಂದರೆ ರಾಮದೇವರು ಹತ್ತಿರದಲ್ಲಿ ಕೂತ್ಕೊಳ್ಳಿಸ್ತಾರೆ. ಸೀತೆ ಇವನಿಗೊಂದು ಎಲೆ ಹಾಕಿಬಿಡು ಅಂತ, ಸೀತೆ ಇನ್ನೊಂದು ಎಲೆ ಹಾಕಿದ್ಲು, ಸೀತೆನ ನೀರೆಲ್ಲ ಹಾಕಿ ಉಜ್ಜಿಬಿಟ್ಲು. ಚಂದ ಸೀತೆ ಕೂಡ ರಾಮನ ಅಲ್ಲ ನೀವು ತಿಂದಮೇಲೆ ನಮಗೆ ತಿನ್ಲಿಕ್ಕೆ ಹೇಳಿದ್ದಾರೆ, ನೀವು ತಿಂದಾಯ್ತು ನೀನು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ರಾಮದೇವರು ತಾನು ಅರ್ಧದಲ್ಲಿ ತಿನ್ನುವಾಗಲೇ ಇವನಿಗೆ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದೊಂದು ಆಗ್ತಾ ಇದ್ದಾನೆ, ಸೀತೆ ಆಗ್ತಾ ಇದ್ದಾಳೆ, ಇವ ಕೂಡ ತಿಂತಾ ಇದ್ದಾನೆ ತಿಂತಾ ಇದ್ದೆ. ಮತ್ತೆ ನೋಡ್ತಾ ಇದ್ದೆ ನೀನು ಅವ್ರು ಮೂರು ಎಷ್ಟು ಬಂದಿದ್ದಾರಲ್ಲ ಅವ್ರಿಗೆ ಉಂಟ ಅಂತೇಳಿ, ಅಲ್ಲಿ ತಿಂತಿರುವಾಗ ಅಲ್ಲಿ ಒಂದೊಂದು ಚಪಾತಿ ಜಾಸ್ತಿ ಆಗ್ತುಂಟು, ಮತ್ತು ಅವರಿಗೆ ಬೇಕಲ್ಲ ರಾಮದೇವರು ಅವರಿಗಿಲ್ಲದಾಗೆ ಮಾಡೋದಿಲ್ಲ, ಹಾಗೆ ಅವರಿಗೆ ಕೂಡ ರೆಡಿ ಆಗ್ತಾ ಉಂಟು. ಇವತ್ತು ಒಂದೊಂದು ತಿಂದು ಇನ್ನು ಉಂಟು ಇದ್ದರೆ ಇನ್ನೊಂದು ತೊಗೊಳ್ಳು ಅಂತಿದ್ದಾನೆ. ಇವತ್ತು ತಿನ್ನುವಾಗ ಅಲ್ಲಿ ಮತ್ತೆ ಚಪಾತಿ ಅದೇ ಲೆವೆಲಲ್ಲಿ ಉಂಟು, ಹಾಂ ಇದು ಬರ್ತದೆ ಮೂವರಿಗೆ ಸರಿ ಹೋಗ್ತದೆ ಅಂತ ಮತ್ತೆ ಒಂದು ತೊಗೊಳ್ತಾನೆ, ಮತ್ತು ಸ್ವಲ್ಪ ಸಬ್ಜಿ ಹಾಕ್ಕೊಂಡಲ್ಲಿ ತಿಂತಾ ಇದ್ದಾನೆ. ಹೊಟ್ಟೆ ತುಂಬಿ ಹೋಯಿತು, ರಾಮದೇವ್ರದ್ದು ಹೊಟ್ಟೆ ತುಂಬಿ ಹೋಯಿತು, ಇವೊಂದು ಹೊಟ್ಟೆ ತುಂಬಿ ಹೋಯಿತು. ಹೀಗೆ ಅವರಿಗೆ ಮೂವರಿಗೆ ಕೂತ್ಕೊಳ್ಳಿ ಕೇಳಿದ, ಸೀತೆ ಲಕ್ಷ್ಮಣ ಹನುಮಂತ. ಹನುಮಂತ ಕೂತ್ಕೊಳ್ತಿಲ್ಲ, ಅಯ್ಯೋ ಇವ್ರದ್ದು ಇಬ್ಬರದ್ದಾಗಲಿ, ನಾನು ಇವ್ರದ್ದು ಕೆಲಸದವ, ಇವ್ರದ್ದು ಇಬ್ಬರು ಆದರೆ ಮತ್ತೆ ನಾನು ತೊಗೊಳ್ತೇನೆ ಅಂತೇಳಿ, ಇಲ್ಲ ಪರವಾಗಿಲ್ಲ ರಾಮದೇವರು ಹೇಳಿದ್ರು ನೀನು ಕೂತ್ಕೋಪ್ಪ ಅಂತೇಳಿ. ಹಾಗೆ ಹನುಮಂತ ಕೂತ್ಕೊಂಡ, ಸೀತೆ ಕೂತ್ಕೊಂಡ್ಲು, ಲಕ್ಷ್ಮಣ ಕೂತ್ಕೊಂಡ, ರಾಮದೇವರು ನಿಂತ್ಕೊಂಡಿದ್ದಾರೆ. ಇವರು ಈ ಹುಡುಗ ಸೇವೆ ಮಾಡ್ತಿದ್ದಾನೆ, ಮೂವರಿಗೆ ಎಲೆ ಹಾಕಿ ನೀರೆಲ್ಲ ಹಾಕಿ ಉಜ್ಜಿ ಮೂವರಿಗೆ ಅಡುಗೆ ಇದು ಬಡಿಸ್ತಿದ್ದಾನೆ. ಒಳ್ಳೆ ಚಪಾತಿ ಸಬ್ಜಿ ಕೋಸಂಬರಿ ಪಾನಕ ಸ್ವೀಟ್ ಎಲ್ಲ ತಿಂತಾ ಇದ್ದಾರೆ. ಹಾಗೆ ತಿಂದ ಮೇಲೆ ಸರಿ ರಾಮದೇವರು ನೀನು ವಿಶ್ರಾಂತಿ ತಗೊಳ್ಳಿ ಅಂತೇಳಿ, ತಿಂದ ಕೂಡಲೇ ದೇವರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗೆ ರಾಮದೇವರನ್ನೊಳಗೆ ಕೂತ್ಕೊಳ್ಳಿಸಿ ಸ್ವಲ್ಪ ಚಾಮರ ಬೀಸ್ತಾ ಇದ್ದಾನೆ. ಚಾಮರ ಬೀಸ್ತಾ ಇದ್ದಾಯ್ತು, ರಾಮದೇವರಲ್ಲಿ ಸರಿ ನಮ್ಮ ಮಲಗ್ತೇನಪ್ಪ, ಇನ್ನು ಚಾಮರ ಅದು ಅಗತ್ಯ ಇಲ್ಲ, ನೀನು ನಿನ್ನ ಕೆಲಸ ನೋಡಿಕೋ ಅಂತೇಳಿ ರಾಮದೇವರು ಹೇಳಿದರು. ಸರಿ ಹೊರಗೆ ಬಂದ, ಹೊರಗೆ ಬಂದು ಸೀತಾದೇವಿನೇ ಕೇಳಿದ, ನಿನಗೆ ಏನೆಲ್ಲ ಕೆಲಸ ಬರ್ತದೆ ಅಂತೇಳಿ. ಕೆಲಸ ಮಾಡಿದ್ರೆ ತಿಂಡಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೀತಾದೇವಿ ಹೇಳಿದ್ದು ಅಡುಗೆ ಬರ್ತದೆ ನನಗೆ, ಅಡುಗೆ ಚೆನ್ನಾಗಿ ಮಾಡ್ತೀಯಾ, ರಾಮನ ನಾಲಿಗೆ ರುಚಿ ಬರಬೇಕು, ಹಾಂ ನನಗೆ ಅಭ್ಯಾಸ ನಾನು ಮಾಡ್ತೇನೆ ಅಂತೇಳಿ. ನನಗೆ ಅಡುಗೆಯಲ್ಲಿ ಎಕ್ಸ್ಪರ್ಟ್ ನಾನು ಮಾಡ್ತೀನಿ ಹೇಗಾದ್ರೆ. ಸರಿ ನಿನಗೆ ಇದು ಅಡುಗೆ ಕೋಣೆ, ಇಲ್ಲಿ ಈ ರೀತಿ ಐಟಮ್ಸ್ ಎಲ್ಲ ಇರ್ತದಮ್ಮ ಎಲ್ಲ ಹೇಳಿಕೊಟ್ಟ. ಹೊಸ ಕಿಚನ್ ಹೊಸಬರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ನಮಗಾದರೆ ಎಲ್ಲಿ ಸಾಸಿವೆ ಉಂಟು ಎಲ್ಲಿ ಜೀರಿಗೆ ಉಂಟು ಅಂತೇಳಿ ಬಣ್ಣಲ್ಲಿ ರೆಡಿ ಇಟ್ಟ ಮೇಲೆ ಕೂಡ ನಮ್ಗೆ ಗೊತ್ತಾಗ್ತದೆ. ಹೊಸವರು ಬಂದರೆ ನಾವು ಫಸ್ಟ್ ಎಲ್ಲ ಹೇಳಿಕೊಡ್ಬೇಕಾಗ್ತದೆ, ನೋಡಿ ಇಲ್ಲಿ ಸಾಸಿವೆ ಇರ್ತದೆ ಇಲ್ಲಿ ಜೀರಿಗೆ. ಹಾಗೆ ಈ ಭಕ್ತ ಹೋಗಿ ಸೀತೆಗೆಲ್ಲ ಹೇಳಿಕೊಟ್ಟಿದ್ದಾನೆ, ಇನ್ನೋ ಅಡುಗೆ ಮನೆ ಇದು, ಇಲ್ಲಿ ಎಣ್ಣೆ ಇರ್ತದೆ, ಇಲ್ಲಿ ತುಪ್ಪ ಇರ್ತದೆ, ಇಲ್ಲಿ ಇದೆಲ್ಲ ಇರ್ತದೆ, ಇದನ್ನು ಜಾಗ್ರತೆಗೆ ನೈವೇದ್ಯ ಮಾಡಮ್ಮ, ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಬೇಕು, ತುಂಬ ಬೆಲ್ಲ ವೇಸ್ಟ್ ಮಾಡಿದ್ರೆ ಗುರುಗಳು ಬೈತಾರೆ ಎಲ್ಲ ಹೇಳಿದ್ದಾನೆ. ಸೀತೆ ಎಲ್ಲದಕ್ಕೂ ತಲೆ ಆಡಿಸಿದಾಳೆ. ಆಮೇಲೆ ಲಕ್ಷ್ಮಣನ ನೋಡಿದ, ಲಕ್ಷ್ಮಣ ದಷ್ಟಪುಷ್ಟನಾಗಿದ್ದಾರೆ, ನೋಡಿದ್ರೆ ಏನೋ ಕೊಡುವ ಅಂತ ಆಗ್ತದೆ ಲಕ್ಷ್ಮಣನ ನೋಡುವಾಗಲೇ ಪ್ರೀತಿ, ಯಾರಿಗೂ ನೋಡಿದ್ರೆ ಅವ್ರಿಗೆ ಪ್ರೀತಿ ಉದ್ಭವ ಆಗ್ತಾ ಉಂಟು. ಲಕ್ಷ್ಮಣನ ನೋಡಿದ್ದ ಕೂಡಲೇ
ಸರಿ ನೀನು ನೀನು ಏನು ಕೆಲಸ ಮಾಡ್ತೀಯ ಅಂತ, ನೀನು ರಾಮನಿಗೋಸ್ಕರ ಏನು ಬೇಕಿದ್ರು ಮಾಡ್ತೇನೆ, ಹಾಂ ಅದು ಭಕ್ತಿ ಆಗಿರಬೇಕು ಅಂತ ಹೇಳಿದ. ಲಕ್ಷ್ಮಣನನ್ನು ಕರೆದು, ಸರಿ ನೀನು, ನಾವೆಲ್ಲ ಮಧುಕರಿಗೆ ಹೋಗ್ತೇವೆ, ಭಿಕ್ಷೆಗೆ ಹೋಗ್ತೇವೆ ದಿನ, ನಮ್ಮ ಗುರುಗಳಿಗೋಸ್ಕರ ರಾಮನಿಗೋಸ್ಕರ ನೀನು ಭಿಕ್ಷೆಗೆ ಹೋಗ್ಬೇಕು ಅಂತಾಳೆ. ಸರಿ ರಾಮ ಅಲ್ಲಿರುವಂಥ ನಗರೆಲ್ಲ ತಿರುಗಿಕೊಂಡು ಭಿಕ್ಷೆಗೆ ಅಂತ ಹೋಗಿಬಿಟ್ಟ. ಹನುಮನಂತನ ಕರ್ತ, ಏನು ಕೆಲಸ ಮಾಡ್ತೀಯ ಅಂತ, ರಾಮನಿಗೋಸ್ಕರ ಪ್ರಾಣವನ್ನು ಕೊಡಲು ನಾನು ರೆಡಿಯಾಗಿದ್ದೇನೆ ಅಂತೆ. ಆ ಇದು ನಿಜವಾದ ಭಕ್ತಿ, ನಿನ್ನನ್ನು ನಮ್ಮ ಗುರುಗಳು ನೋಡಬೇಕು, ನಿನ್ನನ್ನು ಆಗಲಾಗಲೇ ವೈಕುಂಠ ಕಳಿಸಿಬಿಟ್ಟಾರು, ಅಷ್ಟು ಖುಷಿಯಾಗ್ಬೋದು ಈ ಮಾತು ನಮ್ಮ ಗುರುಗಳಿಗೆ ಕೇಳಿದ್ರೆ. ಆ ಇರ್ಬೋದು ಇರ್ಬೋದು ಅಂತ ಹೇಳಿದವ ರಾಮನ ಹನುಮಂತನನ್ನು ಒಮ್ಮೆ ತಬ್ಬಿ ಹಿಡಿದ. ಒಳ್ಳೆವಪ್ಪ ನೀವು, ನಿಮ್ಮನ್ನು ನೋಡುವಾಗಲೇ ನನಗೊಂದು ಖುಷಿ, ನಮ್ಮ ಆಶ್ರಮದಲ್ಲೊಂದು ತೃಪ್ತಿ ಆಗ್ತಾ ಉಂಟು ನೀವೆಲ್ಲ ತಿರುಗ್ತಾ ಇರುವಾಗ ಅಂತೇಳಿ. ಹನುಮಂತ ನನ್ನ ಕರೆದ, ಏನು ಕೆಲಸ ಮಾಡ್ತೀಯ ಅಂತ, ನೀನು ಹೇಳಿ ಏನು ಮಾಡಬೇಕು, ಈಗ ನಮಗೆ ಅಡಿಗೆಗೆ ಕಟ್ಟಿಗೆ ಎಲ್ಲ ಬೇಕು, ನೀನು ತೊಗೊಂಡು ಬಾ ಅಂತೇಳಿ ಹನುಮಂತನನ್ನು ಕಳಿಸಿದ. ಹನುಮಂತ ಒಂದು 10-20 ವರ್ಷಕ್ಕೆ ಬೇಕಾಗೋಷ್ಟು ಕಟ್ಟಿಗೆ ಒಂದೇ ಕ್ಷಣದಲ್ಲಿ ದೊಡ್ಡ ಮರಗಳನ್ನೆಲ್ಲ ತೊಗೊಂಡು ಕಟ್ 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 ಮಾಡಿ ರೆಡಿ ಇಟ್ಟಿದ್ದಾನೆ ಸ್ಟಾಕ್. ಏನು ನಿಂದು ಒಂದು ದಿನದಲ್ಲಿ ಇಷ್ಟು ಸರ್ವಿಸ್ ಆಗಿಬಿಟ್ಟಿದ್ದ ಅಂತ, ಅಲ್ಲ ನಾಳೆ ಮತ್ತೆ ಬೇರೆ ಸರ್ವಿಸ್ ಮಾಡುವ, ಇದು ನಿಮಗೆ ಕಟ್ಟಿಗೆದು ಚಿಂತೆ ಇಲ್ಲ, ಅಡಿಗೆಗೆ ಬೇಕಾದಷ್ಟು ಕಟ್ಟಿಗೆ ಉಂಟು. ಈಗ ದಿನಾಲು ಕಡಲೆಬೇಳೆ ಅಕ್ಕಿ ಎಲ್ಲ ಲಕ್ಷ್ಮಣ ತರ್ತಾ ಇದ್ದಾನೆ, ಖುಷಿ ಆಗ್ತಂದ್ರೆ ಸೀತೆ ವೆರೈಟಿ ವೆರೈಟಿ ಇವ್ನಿಂಗ್ ಮಧ್ಯಾಹ್ನ ಆಗೋದಂದ್ರೆ ಖುಷಿ. ಏನು ಇವತ್ತು ಏನು ಮಾಡಿದ್ದಾಳ, ರಾಮದೇವ್ರು ತಿಂದ ಕೂಡಲೇ ನಾವು ತಿನ್ನಬೇಕು, ಒಳ್ಳೆ ಅಡಿಗೆ ಮಾಡ್ತಾಳೆ, ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ರಾಮದೇವರು ಕೂತಿದ್ದಾರೆ, ಸೀತೆ ಬಡಿಸ್ತಿದ್ದಾಳೆ, ಇವನು ರಾಮದೇವರು ಕೂತ್ಕೊಳ್ಳಿ ಕೇಳಿದ್ರೆ ನಾನು ಕೂತ್ಕೊಳ್ತೇನೆ ಬೇಗ ಅಂತ ಇವ ರೆಡಿ ಇದ್ದಾನೆ. ಈ ಶಿಷ್ಯ ಪ್ಲೇಟೆಲ್ಲ ಇಟ್ಟಿದ್ದಾನೆ, ಒಳ್ಳೆ ಊಟ. ಅಯ್ಯೋ ರಾಮದೇವರಿಗೆ ಏನು ಬೇಕಾ, ಇದು ತಿಂದಮೇಲೆ ಮತ್ತಾವ್ದು ತಿಂತಾರೆ, ಅದು ತಿಂದಮೇಲೆ ಮತ್ತಾವ್ದು ತಿಂತಾರೆ, ಎಲ್ಲ ಸೀತೆಗೆ ಬಾಯ್ಪಾಠ. ಕರೆಕ್ಟ್ ಬಡಿಸ್ತಿದ್ದಾಳೆ, ಹೇಗಮ್ಮ ನಿನ್ಗೆ ಹೇಳಿಕೊಟ್ಟಿದ್ದಾರೆ, ಇದು ತಿಂದಮೇಲೆ ಇದು ಕೊಡಬೇಕು, ಅದು ತಿಂದಮೇಲೆ ಇದು ಕೊಡಬೇಕು, ನಿನಗೋಸ್ಕರ ಕಾದಿದ್ದಾರೆ. ಹೇಗೆ ಇಷ್ಟೆಲ್ಲ ಪರ್ಫೆಕ್ಟ್ ಎಲ್ಲಿ ನೀನು ಕಲ್ತ್ಕೊಂಡದು, ನಮ್ಮ ಗುರುಗಳಿಗೇನು ಗೊತ್ತಿಲ್ಲ, ಇದನ್ನು ಇದಾದ್ಮೇಲೆ ಅವ್ರು ಅದಾದ್ಮೇಲೆ ಇದು ಕುಡಿಲಿಕ್ಕೆ ಕೊಡ್ತಾರೆ, ನೀನು ನೋಡು ಕರೆಕ್ಟ್ ಇದಾದ್ಮೇಲೆ ಇದು ಕೊಡ್ತೀಯ, ಎಷ್ಟು ಇದೆಲ್ಲ ಎಲ್ಲಿ ನೀನು ಕಲ್ತ್ಕೊಂಡದ್ದಿದ್ದಲ್ಲ. ಅದಕ್ಕೆ ಸ್ವಲ್ಪ ಅವ್ರ ಹತ್ರ ಅನುಭವ ಉಂಟು ಅಡುಗೆ ಮಾಡಿ ಹಾಗೆ. ಹೌದಾ, ಪರವಾಗಿಲ್ವೇ ಅಂತೇಳಿ ತುಂಬ ಖುಷಿ, ತುಂಬ ಖುಷಿ. ರಾಮದೇವರು ಸೀತೆ ಯಾರು ನೀನು ಮಾಡಿದ ಅಂತ ಕೇಳಿದ್ರೆ ಅಡುಗೆ, ಹಾಂ ಯಾಕೆ ಚೆನ್ನಾಗಿಲ್ವಾ ಅಂತೇಳಿ ರಾಮನನ್ನು ರಾಮ ಸೀತೆಗೆ ಹೇಳ್ತಾಳೆ. ಇಲ್ಲ ಚೆನ್ನಾಗಿ ಉಂಟು, ನೀನು ಮಾಡಿದಾಗೇ ಗೊತ್ತಾಗ್ತಾ ಉಂಟು. ಅವನಿಗೆ ಆಯಿತು, ಆ ಇದು ನಾವೆಲ್ಲ ಮಾಡಿದೆ, ಅವರಿಗೆ ರುಚಿ ಗೊತ್ತಾಗ್ತದೆ ನೋಡಿ, ನಾವು ಮಾಡಿದ್ದು ಅಷ್ಟಿದಾಗಲಿಲ್ಲ, ಸೀತೆ ಮಾಡಿದ್ದು ಪ್ರತಿಯೊಂದು ಏನು ಮಾಡಿದ ಏನು ಮಾಡಿದ ಚೆನ್ನಾಗುಂಟು ಚೆನ್ನಾಗುಂಟು ಹೇಳಿ ತಿಂತಾ ಇದ್ದಾರೆ. ಈ ಹುಡುಗ ಕೂಡ ತುಂಬ ಖುಷಿ, ತುಂಬ ಖುಷಿಯಲ್ಲಿ ತಿಂತಾ ಇದ್ದಾನೆ. ಲಕ್ಷ್ಮಣ ದೇವರು ಬೇಕಾದಷ್ಟು ಅವಳ ಸೀತೆ ಇವಂತ ಏನು ಐಟಮ್ ಹೇಳಿದರೆ ಸಾಕು, ಇವತ್ತು ಅದು ಮಾಡ್ತೀನಿ ಇದು ಮಾಡಿದೆ, ಆ ಪಾಯಸಕ್ಕೆ ಬೇಕಾಗುವ ಹಾಲು ಎಲ್ಲ ದಕ್ಷಿಣೆ ತಗೊಂಡು ಬರ್ತಾ ಇದ್ದಾರೆ. ತುಂಬ ಚೆನ್ನಾಗುಂಟು, ಇವ ಕೂಡ ಸ್ವಲ್ಪ ತೋರ ಆಗ್ತಾ ಇದ್ದಾನೆ. ಒಳ್ಳೆ ಒಳ್ಳೆ ಫುಡ್ ಮಧ್ಯಾಹ್ನ ಆಗುವಾಗ ಒಳ್ಳೆ ಪ್ರಸಾದ ಸಿಗ್ತಾ ಉಂಟು, ತುಂಬ ಖುಷಿಯಲ್ಲಿ ಟೈಮ್ ಹೋಗ್ತಾ ಉಂಟು. ನೋಡ್ತಾನೆ, ಅಯ್ಯೋ ಈ ನಮ್ಮ ಗುರುಗಳ ಮುಂದೆ ಇದು ಒಮ್ಮೆ ನಡೆದ್ರೆ ಈ ಮೂವರನ್ನು ಕೂಡ ಕೂಡಲೇ ವೈಕುಂಠ ಕಳಿಸಿಬಿಡ್ಬೋದು. ಈ ಮೂವರು ಮಾಡೋ ಸೇವೆ ನೋಡಿದರೆ ನಮ್ಮ ಗುರುಗಳು ಎಷ್ಟೊಂದು ಸಂತೃಪ್ತರಾಗ್ತಾರೋ ನಮ್ಮ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಹುಡುಗ ಚಿಂತಿಸ್ತಾ ಇದ್ದಾನೆ ಮನಸ್ಸಿನಲ್ಲೇ. ಮೂವರು ಬೆಳಗತ್ತೆ ಬೆಳಗತ್ತೋ ಎಷ್ಟು ಆಶ್ರಮ ಅಂದರೆ ರಾಮನಿಗೆ ಕೆಲಸ ಇಲ್ಲ, ರಾಮನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಬಿಸಿ ನೀರು ಹನುಮಂತ ಲಕ್ಷ್ಮಣ ತಗೊಂಡು ಬರೋದು, ಸ್ನಾನ ಮಾಡಿಸ್ಲಿಕ್ಕೆ ಹನುಮಂತ ರೆಡಿ ಇದ್ದಾನೆ, ಸ್ನಾನ ಮಾಡಿ ರೆಡಿ ಆಗುವಾಗ ಇವತ್ತು ಯಾವ ಬಟ್ಟೆ ಹಾಕ್ಬೇಕು ಅಂತ ಸೀತಾದೇವಿ ಬಟ್ಟೆ ತಗೊಂಡು ಬರ್ತಿದ್ದಾಳೆ, ಸೀತಾದೇವಿ ಅಲಂಕಾರ ಮಾಡಿಕೊಡ್ತಾಳೆ, ರಾಮದೇವರು ಕೂತ್ಕೊಳ್ಳೋದು ಚಾಮರ ಹಾಕೋದು ಸೇವೆನೇ ಸೇವೆ. ಅಷ್ಟಾದ ಕೂಡಲಲ್ಲಿ ಅಡಿಗೆ ರೆಡಿ ಆಗ್ತಾಂಟು ರಾಮದೇವರಿಗೆ. ಎಲ್ಲ ಈ ಕಡೆಯಿಂದ ಲಕ್ಷ್ಮಣ ಹೊರಡಿ ಹೋಗಿ ಸೀತೆಯನ್ನು ಇವತ್ತು ಏನೆಲ್ಲ ಬೇಕು ಯಾವುದೋ ತರಕಾರಿ ಬೇಕು ಅಂತ ಹೇಳಿದಾಗ ಹನುಮಂತನ ಕಿವಿಗೆ ಸ್ವಲ್ಪ ಬಿದ್ದರೆ ಸಾಕು, ಲಕ್ಷ್ಮಣ ನೀನು ಆ ಮರಾತ್ವ ಕೆಲಸ ಎಲ್ಲ ನೀನು ಮಾಡಬೇಡ, ಯಾವ ತರಕಾರಿ ಹಣ್ಣು ನನಗೆಲ್ಲ ಹೇಳಿಬಿಡಿ, ಧಾನ್ಯ ಎಲ್ಲ ನೀನು ನೋಡಿಕೋ, ಮರಾತ್ವ ಕೆಲಸ ಎಲ್ಲ ನಾನು ಮಾಡಿರ್ತೇನೆ ಅಂತೇಳಿ ಇದ್ದ ಕಾಡಲ್ಲಿರುವ ಎಲ್ಲ ಹಣ್ಣು ಹಂಪಲುಗಳೆಲ್ಲ ಮನೆಯಲ್ಲಿ ರಾಶಿ ಬೀಳ್ತಾ ಉಂಟು, ತಿನ್ನೋದೇ ಕೆಲಸ ಮೂವರಿಗೆ ಸೇರಿ ಒಳ್ಳೆ ಆಗ್ತಾ ಉಂಟವಳ. ಒಂದಿನ ಸೀತಾದೇವಿ ಹೇಳಿದ್ದು, ಇವತ್ತು ನಾವು ಏನಂತಾರೆ ಹೋಳಿಗೆ ಹೋಳಿಗೆನಲ್ಲ, ಹಾಂ ಹೋಳಿಗೆ ಮಾಡೋಣ ಅಂತೇಳಿ, ಕಡಲೆ ಬೆಲೆ ಬೆಲ್ಲ ಎಲ್ಲ ಬೇಕು ಹೋಳಿಗೆ ಮಾಡೋಣ ಅಂತೇಳಿ ಸೀತಾದೇವಿ ಹೇಳಿದ್ರು ಲಕ್ಷ್ಮಣನಿಗೆ. ಲಕ್ಷ್ಮಣ ಕಡಲೆ ಬೆಲೆ ಅದಕ್ಕೆ ಬೇಕಾಗದ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ದಾನೆ. ಹೋಳಿಗೆ ಇವರ ಗುರು ಮಹಾರಾಜಿಗೆ ತುಂಬ ಇಷ್ಟ, ಈ ಇವರ ಶಿಷ್ಯ ಇದ್ದಾನಲ್ಲ ಅವರ ಗುರು ಮಹಾರಾಜರಿಗೆ ಹೋಳಿಗೆ ಅಂದರೆ ಇಷ್ಟ. ಹೋಳಿಗೆ ಇವಳು ಕಡಲೆಬೇಳೆ ನೆನೆ ಹಾಕುವಾಗಲೇ ನೋಡಿದ, ಏನಮ್ಮ ಇದು ಅಂತೇಳಿ, ಕಡಲೆಬೇಳೆ ಯಾವ ಕಡಲೆಬೇಳೆ ತೆಗೆದ್ರೆ ಅವನಿಗೆ ನೆನಪಾಗ್ತದೆ ಗುರು ಮಹಾರಾಜದು, ಗುರು ಮಹಾರಾಜಿಗೆ ಹೋಳಿಗೆ ಇಷ್ಟ, ಕಡಲೆಬೇಳೆ ಮಾಡಿದರೆ ಎಲ್ಲ ಹೋಳಿಗೆ ಮಾಡ್ತಾರೋ ಒಂದು ಡೌಟು, ಹೋಳಿಗೆ ಬರ್ತದ ಅಂತೇಳಿ. ಆ ಹೋಳಿಗೆ ಬರ್ತದೆ ಅದು ಮಡಿಸ್ಲಿಕ್ಕೆ, ಅದು ರೌಂಡ್ ಒಳಗೆ ಮಸಾಲ, ಹಾಂ ಚೆನ್ನಾಗಿ ಮಾಡ್ತಾನೆ ಹೋಳಿಗೆ, ನಿನಗೆ ದಪ್ಪದ್ದು ಬೇಕಾ ತೆಳುವುದು ಬೇಕಾ ನೀನು ಹೇಳು, ಎಷ್ಟು ಬೇಕೆಲ್ಲ ಹೇಳು, ನಾನು ಹೋಳಿಗೆ ನನಗೆ ಬೇಕಾದಷ್ಟು ಚೆಂದದ ರೀತಿಯಲ್ಲಿ ಮಾಡಿಕೊಡ್ತೇನೆ ಎಲ್ಲ ಹೇಳ್ತಾಳೆ. ಆವಾಗ ಇವ ನೋಡ್ತಾರೆ ಈ ಶಿಷ್ಯ ನೋಡ್ತಾನೆ, ಶಿಷ್ಯ ನೋಡಿ ಇವ್ ನೀನು ಹೋಳಿಗೆ ಮಾಡ್ಲಿಕ್ಕೆ ಹೋಗೋದಾ, ನಮ್ಮ ಗುರುಗಳಿಗೆ ಹೋಳಿಗೆ ತುಂಬ ಇಷ್ಟಮ್ಮ, ಮಾಡುವಾಗ ಒಂದು 10 ಹೋಳಿಗೆ ಜಾಸ್ತಿ ಮಾಡು ಅಂತೇಳಿ ಗುರುಗಳಿಗೆ. ಅವ್ರು ಹೇಳಿದ 10 ಬೇಡ, ಒಂದು 20 ಮಾಡಿಕೊಡ್ತೇನೆ ನಿಮ್ಮ ಗುರುಗಳಿಗೆ ಅಂತೇಳಿ.
ಹಾಗೆ ಲಕ್ಷ್ಮಣ ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿ ತೊಗೊಂಡು ಬಾಪ, ಗುರುಗಳಿಗೆ ತುಂಬ ಇಷ್ಟ ಅಂತ ಹೋಳಿಗೆ, ಸ್ವಲ್ಪ ಜಾಸ್ತಿ ಮಾಡೋಣ ಇವತ್ತು ಅಂತೇಳಿ. ಹಾಗೆ ಕೂತ್ಕೊಂಡು ಹೋಳಿಗೆ ಎಲ್ಲ ಆಡ್ತಾ ಇದ್ದಾಳೆ, ಹೋಳಿಗೆ ರೆಡಿ ಮಾಡ್ತಾ ಇದ್ದಾಳೆ. ಒಮ್ಮೆ ನೈವೇದ್ಯ ಆದರೆ ಸಾಕು, ಗುರುಗಳಿಗೆ ಸ್ವಲ್ಪ ತೊಗೊಂಡೋಗ್ಬೇಕು ಅಂತ ಇವನ ಇಷ್ಟ ಶಿಷ್ಯಂದು. ಹಾಗೆ ಗುರುಗಳು ಕಾಶಿಯಲ್ಲಿದ್ದಾರೆ, ಇವ ಬಂದು ನಾಸಿಕಲ್ಲಿದ್ದಾನೆ. ಸೊ ಹೇಗಾದರೂ ಮಾಡಿ ಗುರುಗಳಿಗೆ ಬಿಸಿ ಬಿಸಿ ಹೋಳಿಗೆ ತೊಗೊಂಡೋಗ್ಬೇಕೆಂದು ಸ್ಟ್ರಾಂಗ್ ಡಿಸೈರ್. ಸೊ ರಾಮದೇವ್ರದ್ದು ಊಟ ಆಯಿತು. ರಾಮದೇವ್ರದ್ದು ಊಟ ಆದಮೇಲೆ ಲಕ್ಷ್ಮಣ ದೇವರು ಮತ್ತು ಸೀತೆ ಮತ್ತು ತನ್ನ ಶಿಷ್ಯ ಅವನನ್ನು ಹೇಳಿದ್ರು ನೀನು ತಿನ್ನು ಅಂತೇಳಿ. ಅವ ಹೇಳಿದ ಇವತ್ತು ಒಂದು ದಿನ ಮಾತ್ರ ನಮ್ಮ ಗುರುಗಳು ತಿಂದಮೇಲೆ ತಿಂತೇನೆ, ಇವತ್ತು ಹೇಗಾದರೂ ಮಾಡಿ ನಾನು ಹೋಳಿಗೆಯನ್ನು ಗುರುಗಳಿಗೆ ತೊಗೊಂಡೋಗ್ಬೇಕು ಅಂತೇಳಿ ಹೇಳ್ತಾನೆ. ಹಾಗೆ ರಾಮದೇವರು ತಿಂದಾದಮೇಲೆ ಲಕ್ಷ್ಮಣ ದೇವರು ತಿಂದರು, ಸೀತಾದೇವಿ ತಿಂದಳು, ಎಲ್ಲರದ್ದಾಯಿತು. ಎಲ್ಲರದಾದಮೇಲೆ ಈ ಹೋಳಿಗೆ ಬಿಸಿ ಬಿಸಿ ಹೋಳಿಗೆಯನ್ನು ಕಟ್ಟದಿದ್ದಾನೆ ಎಲ್ಲಿಂಗೆ ನಾಸಿಕಿಂದ ಕಾಶಿಗೆ ಕೊಂಡೋಗ್ಲಿಕ್ಕೆ. ಎಲ್ಲ ಬಿಸಿ ಬಿಸಿ ಇವ್ರು ರಾಮದೇವ್ರು ಒತ್ತಾಯ ಮಾಡಿದ್ರು, ಸ್ವಲ್ಪ ತಿಂದೋಗಪ್ಪ ತಿಂದೋಗು ಅಂತೇಳಿ. ಬೇಡ ಬೇಡ ಪರವಾಗಿಲ್ಲ, ನಮ್ಮ ಗುರುಗಳು ತಿಂದ ಮೇಲೇ ತಿನ್ನೋದು ಅಂತೇಳಿ. ಎಲ್ಲಿದ್ದಾರಪ್ಪ ಅವ್ನು ಗುರುಗಳು? ಗುರುಗಳು ಕಾಶಲ್ಲಿದ್ದಾರೆ. ಅಲ್ಲ ಬಿಸಿ ಆರದು, ನಾವು ಓಡಿಕೊಂಡು ಹೋಗಿ ಕಾಶಲ್ಲಿ ಕೊಡ್ತೇನೆ ಹೇಗಾದರೂ ಮಾಡಿ ಅಂತೇಳಿ. ಸರ್ ಈ ಪ್ಯಾಕ್ ಮಾಡಿ ಹೊರಗೆ ಇಟ್ಟಿದ್ದಾನೆ, ಹೊರಗೆ ಬಂದಿದ್ದಾನೆ. ರಾಮದೇವರು ಕೂಡ ಹೊರಗಡೆ ಹೊರಗೆ ಬಂದರು, ಬಾಗಿಲ ಹತ್ರ ಬಂದರು. ಹನುಮಾನ್ ದೇವರು ಬಾಗಿಲ ಹತ್ರ ಇದ್ದಾರೆ, ಸೀತಾದೇವಿ ರಾಮದೇವರು ಒಟ್ಟಿಗೆ ನಿಂತಿದ್ದಾರೆ, ಲಕ್ಷ್ಮಣ ಕೂಡ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ ಏನು ಮಾಡಲಿಕ್ಕೆ ಹೋಗ್ತಿದ್ದಾನೆ ಅಂತೇಳಿ. ಇವ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಹೋಳಿಗೆ ಅರ್ಜೆಂಟ್ ಗುರುಗೆ ಕೊಂಡೋಗ್ಬೇಕು ಅಂತೇಳಿ ತೊಗೊಂಡು ಬಂದಿದ್ದಾನೆ. ರಾಮದೇವರು ನೋಡಿದರು ಹನುಮಂತನನ್ನು, ಹೇಗೆ ನಮ್ಮ ಫ್ರೆಂಡ್ಸ್ ಒಬ್ಬರು ಹೊರಗೆ ಹೋಗುವಾಗ ನಮ್ಮ ಇನ್ನೊಂದು ಫ್ರೆಂಡಿಗೆ ಡಸ್ಟರ್ ಕಾರಿದ್ರೆ ಯಾಕೆ ಅವ್ರು ನಡ್ಕೊಂಡು ಹೋಗೋದೊಮ್ಮೆ ಡ್ರಾಪ್ ಮಾಡಿಬಿಡಪ್ಪ ನಾವು ಹೇಳ್ತೇವಲ್ಲ. ಹಾಗೆ ರಾಮದೇವರು ಹನುಮಂತನನ್ನು ನೋಡ್ತಾರೆ, ಇವು ಎಲ್ಲಿಗೆ ಕಾಶಿಗೆ ಯಾವಾಗ ಹೋಗಿ ಸೇರೋದು, ಯಾವಾಗ ಈ ಬಿಸಿ ಬಿಸಿ ಹೋಳಿಗೆ ಕೊಡೋದು ಗುರುಗಳಿಗೆ? ಹನುಮಂತನಿಗೆ ಸಿಗ್ನಲ್ ಮಾಡಿದರು, ಹೆಲ್ಪ್ ಮಾಡಪ್ಪ ಸ್ವಲ್ಪ ಅವನಿಗೆ ಅಂತ. ಹನುಮಂತ ರೆಡಿ ಅಂತ ಹೇಳಿದ. ಎಲ್ಲಿಗೆ ಹೋಗ್ತೀಯ ಅಂತೇಳಿ ಇಟ್ಕೊಂಡ, ನನಗೆ ಅರ್ಜೆಂಟ್ ಕಾಶಿಗೆ ಹೋಗ್ಬೇಕಪ್ಪ, ಮತ್ತೆ ಮಾತಾಡು. ಹನುಮಂತ ಅಂದ್ರೆ ಅಷ್ಟರೊಳಗೆ ಸ್ನೇಹ ಆಯಿತು ಮನೆಯಲ್ಲಿ, ದಿನ ರಾತ್ರಿ ಹನುಮಂತನ ರಾಮದೇವ್ರ ಕಥೆ ಎಲ್ಲ ಹೇಳ್ತಾನೆ, ತುಂಬ ಖುಷಿ. ರಾಮ ಹನುಮಂತರ ಹತ್ರ ಒಂದು ಫ್ರೆಂಡ್ಶಿಪ್. ಈಗ ಏನು ನಿನ್ನ ಕಥೆ ಎಲ್ಲ ಬೇಡ, ನನಗೆ ಬೇಗ ಗುರುಗಳ ಹತ್ರ ಹೋಗ್ಬೇಕು, ಇನ್ನೊಂದು ಈ ಕ್ಷಣದಲ್ಲಿ ಕಾಶಿಗೆ ಕರ್ಕೊಂಡು ಹೋಗ್ತೇನೆ, ಏನು ಹೆದರ್ಬೇಡ ಅಂತ ಹೇಳ್ದ. ಹೌದಾ? ಹಾಂ, ನಮ್ಮ ಹತ್ರ ವ್ಯವಸ್ಥೆ ಉಂಟು ಬಾ ಅಂತೇಳಿ ಹನುಮಂತ ಮಲಗಿಬಿಟ್ಟ. ಹನುಮಂತನ ಮೇಲೆ ಕೂತ್ಕೊಳ್ಳಿ ಕೇಳಿದರು ಶಿಷ್ಯನನ್ನು. ಶಿಷ್ಯ ಹೇಳಿದ ರಾಮದೇವರು ಮತ್ತು ಸೀತೆ ಕೈಯಲ್ಲಿ ಹಿಡಿದುಕೊಂಡು ಕೂತ್ಕೊಳಿಸಿಬಿಟ್ರು ಹನುಮಂತನ ಮೇಲೆ. ಹಾಂ, ಹನುಮಂತನ ಮೇಲೆ ಕೂತಿದ ಕೂಡಲೇ ತುಂಬ ಖುಷಿ ಆಯಿತು. ಹನುಮಂತ ಮೇಲೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದು ಟೇಕ್ ಆಫ್ ಆಗ್ತಾ ಉಂಟು ಫ್ಲೈಟ್, ಮೇಲೆ ಹೋಗ್ತಾ ಉಂಟು ವಿಮಾನ. ಇವನು ಹನುಮಂತ ಮೇಲೆ ಹಾರ್ತಾ ಇದ್ದಾನೆ, ಮರಗಳು ಮರಗಳು ಚಿನ್ನ ಚಿನ್ನ ಸಣ್ಣ ಸಣ್ಣದು ಕಾಣ್ತಾ ಉಂಟು, ನದಿಯೆಲ್ಲ ನಾಸಿಕೆಯಲ್ಲಿ ಎರಿಯುವಂಥ ಗೋದಾವರಿ ನದಿಯೆಲ್ಲ ಕಾಣ್ತಾ ಉಂಟು. ಓಹೋ, ನಾವು ಇಲ್ಲೇ ಸ್ನಾನ ಮಾಡೋದಲ್ವ? ಹಾಂ, ಇದೇ ಸ್ನಾನ ಮಾಡೋದು, ಇದೇ ಇಲ್ಲಿಂದಲ್ಲಿ ನಾವೆಲ್ಲ ತರುವುದು, ಅದೆಲ್ಲ ತೋರಿಸ್ತಿದ್ದಾನೆ. ಏ, ಕೆಳಗೆ ನೋಡ್ಲಿಕ್ಕೆಲ್ಲ ಹೋಗ್ಬೇಡ, ಗಟ್ಟಿ ನನ್ನನ್ನು ಹಿಡ್ಕೊ ಅಂತೇಳಿ ಹನುಮಂತನನ್ನು ತಬ್ಬಿ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಕಾಶಿಗೆ ಒಂದು ಕ್ಷಣದಲ್ಲಿ ಫ್ಲೈಟ್ ಬಂದು ಲ್ಯಾಂಡ್ ಆಗಲಿಕ್ಕೆ ರೆಡಿಯಾಗಿ ಉಂಟು ಕಾಶಿಯಲ್ಲಿ. ಹನುಮಂತ ಬಂದು ನಿಂತಿದ್ದಾನೆ ಕಾಶಿಯಲ್ಲಿ. ಹಾಗೆ ಕಾಶಿಯಲ್ಲಿ ನೀನು ದೂರದಿಂದ ಹೇಳು ನಿಮ್ಮ ಗುರು ಮಹಾರಾಜ ಯಾರು ಅಂತೇಳಿ ಹನುಮಂತ. ಕರೆಕ್ಟ್, ಹನುಮಂತನಿಗೆ ಗೊತ್ತು ಯಾರು ಗುರು ಮಹಾರಾಜ ಅಂತೇಳಿ, ದಿನ ಪೂಜೆ ಮಾಡುವಾಗ ನೋಡ್ತಾನಲ್ವ. ಹಾಗೆ ಕರೆಕ್ಟ್ ಗುರು ಮಹಾರಾಜ ಹತ್ರ ಹೋಗಿ ನಿಲ್ಲಿಸುವಾಗ, ಇದೇ ನಮ್ಮ ಗುರುಗಳು, ಇಳಿಸು ಇಳಿಸು ಅಂತ ಹೇಳಿದ. ಹನುಮಂತ ಹೇಳ್ದ, ಹಾರಬೇಡ, ಹಾರಿದ್ರೆ ಕೈಕಾಲು ಮುರಿದೋಗ್ತದೆ, ನಾನು ಜಾಗ್ರತೆಯಲ್ಲಿ ನಿನ್ನನ್ನು ಕೆಳಗಿಳಿಸ್ತೇನೆ ಅಂತೇಳಿ ಹತ್ರ ತೊಗೊಂಡು ಬಂದು ಸ್ವಲ್ಪ ದೂರದಲ್ಲಿ ಇಳಿಸಿ ಹೋಗಬೇಕು ಓಡು ಅಂತೇಳಿ. ಮತ್ತೆ ಅಲ್ಲೇ ಮಲಗಿಬಿಟ್ಟ. ಇವಾಗ ಗುರುಗಳ ಹತ್ರ ಓಡಿ ಹೋಗ್ತಾನೆ ಬಿಸಿ ಬಿಸಿ ಹೋಳಿಗೆ ಕೊಡಲಿಕ್ಕೆ. ಹೋಳಿಗೆ ಕೊಡುವಾಗ ಏನೋ ಇಲ್ಲಿ ಬಂದೆ, ನಮ್ಮ ರಾಮದೇವರನ್ನ ಯಾರ ನೋಡಿಕೊಳ್ತಾರೆ ಅಂತ ಹೇಳುವಾಗ, ಅದು ಮತ್ತೆ ಮಾತಾಡೋ, ನೀವು ಹೋಳಿಗೆ ತಗೊಳ್ಳಿ, ಬಿಸಿ ಹೋಗೋ ಮುಂಚೆ ಆ ಹೋಳಿಗೆ ತಗೊಳ್ಳಿ ಅಂತೇಳಿ. ಒಂದು ಹೊಡೆದ್ರು ರಾಮನನ್ನು ಬಿಟ್ಟು ಯಾರು ನಿಮಗೆ ಬರಲಿಕ್ಕೆ ಹೇಳಿದ್ದು ಅಂತೇಳಿ. ನೀವು ಹೋಳಿಗೆ ತಗೊಳ್ಳಿ ನಾನು ಹೇಳ್ತೇನೆ ಅಂತೇಳಿ ಕಣ್ಣಲ್ಲಿ ನೀರು ಬರ್ತಂಡು, ಅವ್ರು ಹೊಡಿತಿದ್ದಾರೆ. ಹೋಳಿಗೆ ಹೋಳಿಗೆ ತಗೊಳ್ಳಿ ಅಂತೇಳಿ, ನೀನು ಹೇಗೆ ಬಂದದ್ದು ಈಗ ಇಷ್ಟು ಬೇಕು ಬಿಸಿ ಬಿಸಿ ಹೋಳಿಗೆ? ಅದೆಲ್ಲ ಹೇಳ್ತೇನೆ, ಹೋಳಿ ತಿನ್ನಿ ಆಮೇಲೆ ಹೇಳ್ತೇನೆ. ಅವ್ರು ಸ್ವಲ್ಪ ಹೋಳಿಗೆ ತಿಂದರು. ಏನಾಗ್ತಂಟಪ್ಪ ನಮ್ಮ ಆಶ್ರಮದಲ್ಲಿ? ಆಶ್ರಮದಲ್ಲಿ ಒಂದು ಹುಡುಗಿ ಬಂದಿದೆ ನೋಡಿ, ಎಷ್ಟು ಮಂದಿಗೆ ಹೋದ್ರೆ ಅದು ಅಡುಗೆ ಮಾಡಿಕೊಡ್ತದೆ, ಎಷ್ಟು ರುಚಿಯಾದ ಅಡುಗೆ ಅಂತೇಳಿದ್ರೆ ರಾಮದೇವರಿಗೆ, ಅಯ್ಯೋ ಹಾಕಿದ್ದನ್ನು ಹಾಕಿದ್ದನ್ನು ತಿಂದು ಬಿಡ್ತಾರೆ ರಾಮದೇವರು. ಎಲ್ಲ ಖಾಲಿ ಹಾಕಿದ ಕೂಡಲೇ ತಿನ್ನೋದು, ಹಾಕಿದ ಕೂಡಲೇ ತಿನ್ನೋದು, ಅಷ್ಟೊಂದು ಒಳ್ಳೆ ಅಡುಗೆ ಮಾಡಿಕೊಡ್ತಾಳೆ. ಒಬ್ಬ ಬಲಶಾಲಿ ಒಬ್ಬ ಹುಡುಗ ಬಂದಿದ್ದಾನೆ, ಬಾಲ ಬೇರೆ ಉಂಟು ಸಣ್ಣದು, ಇವನೇ ಡ್ರಾಪ್ ಮಾಡಿದ್ದೆ, ಈಗ ತೊಗೊಂಡು ಬಂದದ್ದು ಅವನೇ ನನ್ನನ್ನು. ಅವ ಬೇರೆ ಬಂದಿದ್ದಾನೆ, ಕ್ಷಣ ಮಾತ್ರದಲ್ಲಿ ಎಲ್ಲಿ ಮರಗಳನ್ನೆಲ್ಲ ಎಲ್ಲಿಂದ ತೊಗೊಂಡು ಬಂದು ಗೊತ್ತಿಲ್ಲ ಗುರುಗಳೇ, ನಮಗೊಂದು 12 ವರ್ಷ 20 ವರ್ಷಕ್ಕೆ ಸರಿ ಹೋಗ್ತದೆ ಅಡುಗೆ ಮಾಡಲಿಕ್ಕೆ. ಒಣಗಿದ ಮರ ಎಲ್ಲ ಕಟಕಟ ಕೈಯಲ್ಲಿ ಹೀಗೆ ಮುರಿದು ಮುರಿದು ರಾಶಿ ಮಾಡಿಟ್ಟಿದ್ದಾನೆ. ಮತ್ತೆ ಇನ್ನೊಬ್ಬ ಬರ್ತಾನೆ, ಅವ ನಮಗೆ ಭಿಕ್ಷೆಗೆ ಹೋದ್ರೆ ಇಷ್ಟೆಲ್ಲ ಕೊಡೋದು ಭವತಿ ಭಿಕ್ಷಾಮ್ದೆ ಅಂತ, ಅವನಿಗೆ ಏನಿಲ್ಲ, ಒಂದೊಂದು ಗೋಣಿ ಕೊಡ್ತಾ ಇದ್ದಾರೆ ಎಲ್ಲರೂ, ತಂದು ತಂದು ರಾಶಿ ಆಗ್ತಿದ್ದಾನೆ. ನಮಗೆ ನಿಮಗಿನ್ನು ಕೆಲಸನೇ ಇಲ್ಲ, ಸುಮ್ಮನೆ ತಿನ್ನುವುದು ಮಲಗೋದು. ನಮಗೆ ಅಡುಗೆಗೆ ಜನ ಉಂಟು, ಅಡುಗೆ ಮಾಡುವವರು ಇದ್ದಾರೆ, ಮನೆ ಒರೆಸುವವರು ಇದ್ದಾರೆ, ರಾಮನಿಗೆ ಕೆಲಸದವರು ಇದ್ದಾರೆ, ನಿಮಗೆ ಕೆಲಸನೇ ಇಲ್ಲ. ನೀವು ಅವರ ನೋಡಬೇಕು ಗುರುಗಳೇ, ನಿಮ್ಗೆ ಎಷ್ಟೊಂದು ಖುಷಿ ಆಗ್ಬೋದು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತದೆ ನನಗೂ ಅವರ ನೋಡಿಗೆ. ಹನುಮಂತ ಇದ್ದಾನೆ ಗುರುಗಳು, ಯಾವತ್ತೂ ರಾಮನ ಕತೆ, ಯಾವತ್ತೂ ರಾಮನ ಬಗ್ಗೆ ಮಾತಾಡ್ದು.
ಸಮಯ ಅಂತ ವೇಸ್ಟೇ ಮಾಡಲ್ಲ. ರಾತ್ರಿ ಮಲಗುವಾಗಲೂ ರಾಮನ ಧ್ಯಾನ, ಹಗಲು ರಾಮನ ಧ್ಯಾನ. ರಾಮ ರಾಮ ರಾಮ, ಒಬ್ಬರನ್ನೊಬ್ಬರು ರಾಮನ ಪ್ರೀತಿಸ್ತಾರೆ ನೋಡಿ. ರಾಮನಿಗೆ ಅವರಷ್ಟು ಅಷ್ಟೇ ಪ್ರೀತಿ. ಹನುಮಂತ ಸ್ವಲ್ಪ ವಿಶ್ರಾಂತಿ ತಗೊಳ್ಳಪ್ಪ, ಹನುಮಂತ ಸ್ವಲ್ಪ ವಿಶ್ರಾಂತಿ ತಗೊಳ್ಳು ಯಾವತ್ತೂ ಹೇಳ್ತಾ ಇರ್ತಾರೆ. ಸೀತೆಗೆ ಸಾಕು, ಸಾಯಂಕಾಲಕ್ಕೆ ಬೇಡ, ನೀನು ಕಷ್ಟಪಡಬೇಡ, ಸಾಕು ಸಾಕು ಅಂತೇಳಿ ಸೀತೆಗೆ ಹೇಳ್ತಿದ್ದಾರೆ. ಲಕ್ಷ್ಮಣ ನೀನು ಸುಮ್ಮನೆ ಮಲಗು ಸಾಕು, ಇಷ್ಟೆಲ್ಲ ಯಾರು ತಿನ್ನೋದು, ನಾವು ನಾಲ್ಕು ಮಂದಿಗೆ ಇದು ಸಾಕು ಅಂತೇಳಿ ಲಕ್ಷ್ಮಣನಿಗೆ ಇರ್ತಾರೆ, ಹೇಳ್ತಾ ಇರ್ತಾರೆ. ಯಾವತ್ತೂ ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ನನಗೂ ಹೇಳ್ತಾರೆ ನಿನಗೇನು ಕೆಲಸ ಇಲ್ಲ, ನೀನು ಸುಮ್ಮನೆ ನನ್ನ ಮುಂದೆ ಆಚೆಚೆ ಆಟ ಆಡಿದರೆ ಸಾಕು, ಎಲ್ಲ ಅವ್ರು ನೋಡಿಕೊಳ್ತಾರೆ, ನನ್ನ ಮೇಲೆ ಪ್ರೀತಿ, ಎಲ್ಲರ ಮೇಲೆ ಪ್ರೀತಿ. ಏನು ಹೆಚ್ಚು ಮಾತಾಡಿದ್ರೆ ನಿಮ್ಮ ಗುರುಗಳಾಗಿ ಹೀಗೆ ಅಂತೇಳಿ ನಿಮ್ಮನ್ನು ಕೂಡ ಹೊಗಳ್ತಿರ್ತಾರೆ ಅಂತೇಳಿ. ಗುರುಗಳು ಇನ್ನೂ ಡೀಟೇಲಾಗಿ ಕೇಳಿದ್ರು ಹೇಗಿದ್ದಾರೆ ಅಂತೇಳಿ. ಒಬ್ಬ ರಾಮದೇವರು ಇದ್ದಾರೆ ನೋಡಿ, ಆ ರಾಮ ಅಂತೇಳಿ ಹೇಳಿದ್ರಲ್ಲ, ಒಬ್ಬ ನಮ್ಮ ವಿಗ್ರಹ ಸಣ್ಣದು, ಅದೇ ವಿಗ್ರಹ ಒಂದು 10-15 ಜಾಸ್ತಿ ಮಾಡಿದರೆ ಹೇಗಿರ್ತಾನೆ, ಅದೇ ರೀತಿ ಇದ್ದಾನೆ ನಿಮ್ಮ ನಮ್ಮ ದೇವರು ರಾಮದೇವರು. ತುಂಬ ಖುಷಿಯಾಯಿತು. ಸರಿ ಆ ಕರ್ಕೊಂಡು ಹೋದವ ಎಲ್ಲಿದ್ದಾನೆ ಅಂತ, ನೀನು ಕರ್ಕೊಂಡು ಬಂದ ಆ ಹುಡುಗಿ ಎಲ್ಲಿ ಅಂತೇಳಿ. ಆ ಹುಡುಗಿ ಇಲ್ಲೇ ಮರದ ಕೆಳಗಡೆ ಇರ್ತಾನೆ ಅಂತ ಹೇಳಿದ. ನೀವು ಹೋಗೋಗಿ ಹೇಳು, ಮತ್ತೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಬನ್ನಿ ನಾವಿಬ್ಬರು ಹೋಗೋಣಂತೆ. ಅಷ್ಟೊತ್ತಿಗೆ ಹನುಮಂತ ಚಲೋ ಅಲ್ಲಿಲ್ಲ, ಹನುಮಂತ ಇಲ್ಲ, ಹನುಮಂತ ಓಡಿಬಿಟ್ಟಿದ್ದಾನೆ. ಹನುಮಂತ ಇಲ್ಲ, ಶಿಷ್ಯನಿಗೆ ಇಲ್ಲೂ ಕೂತಿದ್ದಾನೆ. ಒಳ್ಳೆ ಹುಡುಗ ಸುಳ್ಳು ಹೇಳಲ್ಲ, ಇವತ್ತು ಯಾಕೆ ತಪ್ಪಿಸಿಕೊಂಡ ಅಂತೇಳಿ. ಇವ್ರಿಗೆ ಗೊತ್ತಾಯಿತು ತನ್ನ ಶಿಕ್ಷಣ ಒಂದು ಗುರುಭಕ್ತಿ ಮತ್ತು ಸರಳತೆ, ಆ ಮುಗ್ಧತೆಯನ್ನು ಕಂಡು ಸಾಕ್ಷಾತ್ ದೇವರಿಗೆ. ದೇವರು ಒಂದು ಮನೆಯಲ್ಲಿ 30 ದಿನಗಳಿಗೆ ಹೆಚ್ಚು ಕಾಲ ಮನೆಯಲ್ಲೇ ಇತ್ತು, ತಿಂದು ಉಂಡು ಮಲಗಿ ಅಷ್ಟು ಸುಖವಾಗಿದ್ದರು ಅಂತೇಳಿ ಆ ಗೊತ್ತಾಯಿತು. ಕಾರಣ ಅವನಿಗೆ ಇರುವಂತಹ ಒಂದು ಗುರುಭಕ್ತಿ, ಭಗವಂತನ ಮೇಲೆ ನಂಬಿಕೆ ಇಲ್ಲ, ಗುರುವಿನ ಮೇಲೆ ಇರುವಂತಹ ಒಂದು ಬಲವಾದ ನಂಬಿಕೆ, ಮತ್ತು ಹೃದಯದಲ್ಲಿರುವಂತಹ ಮುಗ್ಧತೆ, ಮತ್ತು ಆ ಹೃದಯದಲ್ಲಿರುವಂತಹ ಸರಳತೆ. ಹಾಗೆ ಭಗವಂತನ ಪ್ರೀತಿಗೆ ಪಾತ್ರರಾಗೋದು ಅಂತೇಳಿದ್ರೆ ಈ ವಿಚಾರಗಳನ್ನು ಗುರುಭಕ್ತಿ ನಮ್ಮ ಹತ್ರ ಮೊದಲು ಹುಟ್ಟಿಸಬೇಕು.